ಅಷ್ಟೇ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೊ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಶನಿ ಮಹಾರಾಜ ಬದಲಾವಣೆ ಆಗ್ತಾ ಇದ್ದಾನೆ ಸೊ ಅದರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೇನೆ ಸೊ ಅದರ ಬಗ್ಗೆ ಮತ್ತಷ್ಟು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಆಗುವ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಯಾಕಂದರೆ ಇದು ನಮಗೆ ಬಂದಿರುವುದೇ ಅಲ್ಲಿಂದ ಅಲ್ವಾ ಏನಾದರೂ ಈ ಶ ನಮ್ಮ ಗುರುಗಳಿಂದ ಋಷಿಮುನಿಗಳಿಂದ ಬಂದಿರುವಂಥದ್ದು ಅದನ್ನು ನಾವು ನಮಗೆ ಮೋಲ್ಡ್ ಮಾಡ್ಕೊಂಡು ನಿಮ್ಮೆದುರು ಇಡುವಂಥ ಪ್ರಯತ್ನವನ್ನಂತೂ ಖಂಡಿತ ಮಾಡಿಯೇ ಮಾಡ್ತೇವೆ ಓಕೆ ರೈಟ್ ಸೊ ಏನು ಮಾಡೋಣ ಈಗ ವಿಶೇಷವಾಗಿ ಶನಿ ಮಹಾರಾಜ ವಕ್ರಿಯಾಗಿ ಬಿಟ್ಟಿದ್ದಾನೆ ಆಲ್ರೆಡಿ ರೈಟಾ ವಕ್ರಿಯಾಗಿ ಇನ್ನೇನು ಬರುವ ತಿಂಗಳು ಹನ್ನೆರಡನೇ ತಾರೀಕಿಗೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ವಕ್ರಿಯಾಗಿ ಅಲ್ಲಿ ಅಕ್ಟೋಬರ್ ತಿಂಗಳವರೆಗೆ ಅಲ್ಲಿರ್ತಾನೆ ಆನಂತರ ಮತ್ತೆ ಮಾರ್ಗಿಯಾಗಿ ಆತ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ಒಂದು ಭ್ರಮಣ ಇದೆಯಲ್ಲ ಅಥವಾ ಮಕರ ರಾಶಿ ಮತ್ತು ಕುಂಭರಾಶಿಯ ಶನಿಯ ಭ್ರಮಣ ತುಂಬ ಒಳ್ಳೆಯ ಲಕ್ಷಣ ಅಲ್ಲ ವಕ್ರಿಯಾಗಿ ಹೋಗುವಂಥದ್ದು ಓಕೆ ನೇರ ನೇರ ಓಕೆ ಪರವಾಗಿಲ್ಲ ಯಾಕಂದರೆ ಕುಂಭರಾಶಿ ಬಂದು ಶನಿ ಮಹಾರಾಜನ ಮೂಲ ತ್ರಿಕೋನ ರಾಶಿ ಅದರಿಂದ ಪರವಾಗಿಲ್ಲ ಬಟ್ ಅಂದಾಗ ಏನಾಯಿತು ಆತ ಹಿಮ್ಮುಖವಾಗಿ ಚಲ ಚಲನೆಯಲ್ಲಿ ಇದ್ದಾನೆ ಅಂತ ಅರ್ಥ ಆಗ ಏನಾಯಿತು ನಿಮಗೆ ಮಕರ ರಾಶಿಯ ರಿಸಲ್ಟಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಮಕರ ರಾಶಿಗೆ ಸಂಬಂಧಪಟ್ಟಂತೆ ಕೆಲವು ರಿಸಲ್ಟನ್ನು ನಾವು ಪಡ್ಕೊಳ್ಬೇಕಾ ಅನಿವಾರ್ಯತೆ ಉಂಟು ಇನ್ನು ನೇರವಾಗಿ ಶನಿ ಮಹಾರಾಜ ಮಕರ ರಾಶಿಗೆ ಬಂದಾಗ ಅದರಲ್ಲಿ ಕೆಲವೆಲ್ಲ ಏರಿಳಿತಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಲ್ಲಿ ಏನಾಗುತ್ತೆ ಆ್ಯಕ್ಚುಲಿ ಮಕರ ರಾಶಿ ಅಂದರೇನು ಮಕರ ರಾಶಿ ವಿಶೇಷವಾಗಿ ಆ್ಯಕ್ಚುಲಿ ಅದು ಸೂರ್ಯ ಮತ್ತು ಕುಜನ ದಿಗ್ಬಲಿ ರಾಶಿ ಅಲ್ವಾ ಅಲ್ಲಿ ಕುಜ ಉಚ್ಚ ಫಲವನ್ನು ಕೂಡ ಕೊಡ್ತಾನೆ ಓಕೆ ಅಲ್ಲಿ ಈಗ ಶನಿ ಬಂದುಬಿಟ್ಟ ಅಂದರೆ ಏನಾಯಿತು ಜನಸಾಮಾನ್ಯರು ಸಮಸ್ಯೆಯನ್ನು ಅನುಭವಿಸ್ತಾರೆ ಹೆಲ್ತ್ ರಿಲೇಟೆಡ್ ಹೆಚ್ಚಾಗಿ ಪ್ರಾಬ್ಲಮನ್ನು ಅನುಭವಿಸ್ತಾರೆ ಅಂಥ ಒಂದು ಇಂಡಿಕೇಶನ್ ಇರ್ತದೆ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬಂದರೆ ಅದು ದೀರ್ಘಕಾಲ ಕಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಯಾಕಂದರೆ ಶನಿ ಮಹಾರಾಜ ವಕ್ರಿಯಾಗಿದ್ದಾನೆ ಯಾವುದೇ ಗ್ರಹ ಮಕರ ರಾಶಿಯಲ್ಲಿ ಬಂದಾಗ ಅದು ತುಂಬ ಒಳ್ಳೆಯ ರಿಸಲ್ಟ್ ಅಲ್ಲ ಅಲ್ಲಿ ಎಲ್ಲೊಂದು ಕಡೆ ಅದು ಸಿಕ್ಕಾಕ್ಕೊಂಡಾಗೆ ಅಲ್ಲಿ ಶನಿ ಮಹಾರಾಜನ ಸ್ವಂತ ಮನೆ ಹೌದು ಬಟ್ ಅಲ್ಲಿ ಎಷ್ಟೇ ಇದ್ದರೂ ಕೂಡ ಆ ಮನೆ ಏನಿದೆ ನೋಡಿ ಅದು ಗುರುವಿನ ನೀಚ ರಾಶಿ ಅದು ರೈಟಾ ಅದಕ್ಕೋಸ್ಕರ ಅಲ್ಲಿ ಗುರುವಿನ ಕೃಪೆ ಆ ರಾಶಿಗೆ ಕಡಿಮೆ ಅದಕ್ಕೋಸ್ಕರ ಏನಾಗುತ್ತೆ ಅಲ್ಲಿ ಏನೇ ಸಮಸ್ಯೆ ಬಂದರೂ ಕೂಡ ಅದು ಅಷ್ಟು ಸುಲಭದಲ್ಲಿ ನಿವಾರಣೆ ಆಗಲಿಕ್ಕೆ ಕೇಳುವುದಿಲ್ಲ ಆಗ ಅದು ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಯಿತು ಅದು ಇನ್ಕ್ರೀಸ್ ಆಯಿತು ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಪ್ರಾಬ್ಲಮ್ ಆಯಿತು ಅದು ಇನ್ಕ್ರೀಸ್ ಆಯಿತು ಅಥವಾ ಇನ್ಯಾವುದು ಭೂಮಿ ವಿಚಾರದಲ್ಲಿ ಸಮಸ್ಯೆ ಆಯಿತು ಅದು ಇನ್ಕ್ರೀಸ್ ಆಯಿತು ಸೊ ಆ್ಯಸ್ ಆನ್ ಓಕೆ ಏನಾದರೂ ಒಂದು ಸಮಸ್ಯೆ ಬಂದರೆ ಅದು ಬಹಳ ಬೇಗನೆ ನಿವಾರಣೆ ಆಗುತ್ತೆ ಅಂತ ಇಂಡಿಕೇಶನ್ ಇರುವುದಿಲ್ಲ ಯಾಕಂದರೆ ಮಕರ ರಾಶಿ ಅಂತ ಏನಿದೆ ಅದು ಗುರುವಿನ ನೀಚ ರಾಶಿ ಅದು ಗುರುವಿನ ಒಳ್ಳೆ ರಿಸಲ್ಟ್ ಆ ರಾಶಿಗೆ ಇರುವುದಿಲ್ಲ ಅದಕ್ಕೋಸ್ಕರ ಇಂಥ ಒಂದು ಪೊಸಿಷನಲ್ಲಿ ನಿರ್ಮಾಣ ಆಗಿದೆ ಏನು ಮಾಡಬೇಕಾಗುತ್ತೆ ಸೊ ಗುರುವಿನ ಆರಾಧನೆ ಗುರುವಿನ ಮಂತ್ರ ಜಪ ಗುರುವಿನ ಸೇವೆ ಗಜೇಂದ್ರ ಮೋಕ್ಷದ ಪಾಠ ಇದನ್ನೆಲ್ಲ ಮಾಡಿದಾಗ ಮಕರ ರಾಶಿಯಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಮೇಷಲಗ್ನವೇ ತೆಗೆದುಕೊಂಡಾಗ ಮೇಷಲಗ್ನದವರಿಗೆ ಶನಿ ಮಹಾರಾಜ ಈಗ ಹತ್ತನೇ ಮನೆಗೆ ಬಂದ್ಬಿಡ್ತಾನೆ ಈಗ ಲಾಭ ಸ್ಥಾನದಲ್ಲಿದ್ದಾನೆ ನೆಕ್ಸ್ಟ್ ಹತ್ತನೇ ಮನೆಗೆ ಬಂದ್ಬಿಡ್ತಾನೆ ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ ಅವರ ಕಾರ್ಯಕ್ಷೇತ್ರದಲ್ಲಿ ವೇರಿಯೇಷನ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಏನಾದರೂ ತೊಂದರೆಗಳನ್ನು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ಉಂಟು ಅವರಿಗೆ ಕೆಲವರು ಸರ್ಕಸ್ ಮಾಡ್ತಾರೆ ಕೆಲವರಿಗೆ ಕೆಲಸ ಸಿಗಲಿಲ್ಲ ಅದು ಇಲ್ಲ ಇದಿಲ್ಲ ಏನಾದರೂ ತೊಂದರೆಗಳನ್ನು ಅವರು ಎದುರಿಸಬೇಕಾದಂತಹ ಅನಿವಾರ್ಯತೆ ಅವ್ರ ಪಾಲಿಗೆ ಖಂಡಿತ ಬರುತ್ತೆ ಅದಷ್ಟೇ ಅಲ್ಲ ಅವ್ರಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ಎಲ್ಲೊಂದು ಕಡೆ ಅವ್ರಿಗೆ ತಂದೆಯ ವಿಚಾರದಲ್ಲಿ ತಂದೆಯ ಹಣಕಾಸಿನ ವಿಚಾರದಲ್ಲಿ ತಂದೆಯ ಕುಟುಂಬದ ವಿಚಾರದಲ್ಲಿ ತಂದೆಯ ಒಡ ಹುಟ್ಟಿದವರ ವಿಚಾರದಲ್ಲಿ ಸಮೇತ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೆಲವು ತೊಂದರೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಮೇಷ ಮೇಷಲಗ್ನದವ್ರಿಗೆ ಡೆಫಿನೆಟಾಗಿ ಬರುತ್ತೆ ರೈಟಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಓಕೆನಾ ನೋಡಿ ಈ ಗ್ರಹಗತಿಗಳು ಏನು ಅಲ್ವಾ ಸುತ್ತಾಡದೆ ನಮ್ಮನ್ನು ಆಟ ಆಡಿಸ್ತಾ ಇರ್ತವೆ ಏನೂ ಮಾಡೋಕ್ಕಾಗಲ್ಲ ಅಲ್ಲವಾ ಒಮ್ಮೆ ಸರಿ ಇದ್ರೆ ಮತ್ತೊಮ್ಮೆ ಸರಿ ಇರೋಲ್ಲ ಅಲ್ವಾ ಅದು ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ನಾವು ನಮ್ಮ ಮನೋಸ್ಥಿತಿಯನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾವು ಸ್ಟೆಬಿಲಿಟಿಯನ್ನು ಪಡ್ಕೊಳ್ಬೇಕಾದಂಥ ಅನಿವಾರ್ಯ ಆ ಸ್ಟೆಬಿಲಿಟಿ ಇದ್ದಾಗ ನಮ್ಮಲ್ಲಿ ಗ್ರಹಗಳು ಏನೇ ಬೇಕಾದರೂ ಮಾಡಲಿ ನಮಗೆ ಅಂಥದ್ದು ಎಫೆಕ್ಟನ್ನು ಅದು ಖಂಡಿತ ಉಂಟು ಮಾಡಲ್ಲ ಯಾಕಂದರೆ ನಿಮ್ಮಲ್ಲೇ ಸ್ಟೆಬಿಲಿಟಿ ಉಂಟು ನಿಮಗೆ ಬೇಕಾದಂತೆ ನೀವು ಇದ್ದೀರ ಅಲ್ವಾ ಇಲ್ಲಾಂದರೆ ನೀವು ಅದಕ್ಕೆ ಸರೆಂಡರ್ ಆಗಿಬಿಟ್ಟಾಗ ಅವುಗಳು ನಿಮ್ಮನ್ನು ಆಟ ಆಡಿಯ ಆಡಿ ಆಡಿಸ್ತವೆ ಓಕೆ ಈಗ ಮೇಷಲಗ್ನ ಬಂತು ಅಂದಾಗ ನಿಮಗೆ ನಿಮಗೆಲ್ಲೊಂದು ಕಡೆ ಶನಿ ಶನಿಭುಕ್ತಿ ಶನಿ ಅಂತರ ನಡೀತಾ ಉಂಟು ಅಂತ ಇಟ್ಟುಕೊಳ್ಳೋಣ ಹಾಗೇನಾಯಿತು ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಡೆಫಿನೆಟಾಗಿ ಬಂದೇ ಬರುತ್ತೆ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ಉಂಟು ನಾನು ಹೇಳೋದಾದರೆ ಯಾರಿಗೆಲ್ಲ ಸಮಸ್ಯೆ ಬರ್ತಾ ಉಂಟು ಶನಿಯ ಮುಖಾಂತರ ಅದರಲ್ಲೂ ಕೂಡ ಭೂಮಿ ನಿಮ್ಮ ಕೆಲಸದ ವಿಚಾರ ವಿಶೇಷ ರೀತಿಯಲ್ಲಿ ಸಮಸ್ಯೆ ಬರ್ತಾ ಉಂಟು ಅವರೆಲ್ಲರೂ ಕೂಡ ಗಜೇಂದ್ರ ಮೋಕ್ಷದ ಪಾಠವನ್ನು ಪಠನೆ ಮಾಡೋದು ಗುರುವಿನ ಆರಾಧನೆ ಮಾಡೋದು ಗುರುವಿನ ಮಂತ್ರ ಜಪ ಮಾಡೋದು ಇದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ ಬಹಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಮತ್ತು ಎಲ್ಲರಿಂದ ಕೂಡ ಸಾಧ್ಯತೆ ಉಂಟು ಬಹಳ ಚೆನ್ನಾಗಿ ವರ್ಕ್ ಆಗಿದೆ ರೈಟಾ ಓಕೆ ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆನಂತರ ಇಲ್ಲಿ ಏನಾಗುತ್ತೆ ವಿಶೇಷ ರೀತಿಯಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅಲ್ಲಿ ತಂದೆಯನ್ನು ಇನ್ವಾಲ್ವ್ ಮಾಡಬೇಡಿ ಅಂತ ಹೇಳ್ತೇನೆ ಯಾರಿಗೆ ಮೇಷಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಮೇಷಲಗ್ನದವರು ತಂದೆಯನ್ನೇನಾದರೂ ಇನ್ವಾಲ್ವ್ ಮಾಡಿದರೆ ಡೆಫಿನೆಟಾಗಿ ನಿಮ್ಮ ಕೆಲಸ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷಲಗ್ನದವ್ರಿಗೆ ಒಂದು ಮದುವೆ ಆಗಲಿಕ್ಕೆ ಉಂಟು ವರ ಅಥವಾ ವಧುವನ್ನು ಹುಡುಕಬೇಕು ಅದರ ಅವರ ಮುಖಾಂತರ ಮಾತಾಡಬೇಕು ಅದಕ್ಕೆ ಬೇಕಾ ಮಾತಾಡಬೇಕು ನೀವು ತಂದೆಯನ್ನು ಎದುರು ಬಿಟ್ಟ್ರಿ ಎದುರಿಟ್ಟು ಬಿಟ್ಟ್ರಿ ಮಾತಾಡಲಿಕ್ಕೆ ಅಂದಾಗ ತಂದೆ ಏನೇನೋ ಮಾತಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಏನೇನೋ ಅಂದರೆ ಅವರು ಮಾತಾಡೋದಕ್ಕೆ ಲಂಗು ಲಗಾಮಿ ಇರುವುದಿಲ್ಲ ಆನಂತರ ಅವರ ಎಲ್ಲ ವಿಚಾರಗಳನ್ನ ಕೆದಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇದರ ಮುಖಾಂತರ ನಿಮಗೆ ಆ ಒಂದು ಮದುವೆ ವಿಚಾರದಲ್ಲಿ ಬರತಕ್ಕಂತಹ ಏನು ಪಾಸಿಟಿವ್ ರಿಸಲ್ಟ್ ನೆಗೆಟಿವ್ಗೆ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಸಮಯದವರೆಗೆ ಅಕ್ಟೋಬರ್ವರೆಗೆ ಅಟ್ ಲೀಸ್ಟ್ ಅಕ್ಟೋಬರ್ವರೆಗೆ ತಂದೆಯ ಮುಖಾಂತರ ಮಾತಾಡಿಸ್ಬೇಡಿ ತಂದೆ ಕುಟುಂಬದವರ ಮುಖಾಂತರ ಮಾತಾಡಿಸ್ಬೇಡಿ ನಿಮಗೆ ಬೇಕಾದರೂ ಹೋಗಿ ಮಾತಾಡಿ ಪರವಾಗಿಲ್ಲ ಓಕೆ ಸೊ ಇದು ವಿಶೇಷವಾಗಿರುವಂಥದ್ದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಈಗ ಶನಿ ಮಹಾರಾಜನಿಂದ ತುಂಬ ತೊಂದರೆ ಆಗ್ತಾ ಉಂಟು ನಾನು ಹೇಳಿದೆ ನಿಮಗೆ ಗುರುವಿನ ಆರಾಧನೆ ಮಾಡಿ ಗುರುವಿನ ಮಂತ್ರಜ ಪರವಾಗಿಲ್ಲ ಅದರ ಜೊತೆಗೆ ಸ್ವಲ್ಪ ಅಶಕ್ತ ವ್ಯಕ್ತಿಗಳು ಯಾರಿದ್ದಾರೆ ಅವರ ಸೇವೆ ಮಾಡಿ ಅವರಿಗೆ ಸೇವೆಯನ್ನು ಕೊಡಿ ಅವರ ಅನಾಥಾಶ್ರಮಕ್ಕೆನ ದಾನ ಮಾಡಿ ಅದರ ಮುಖಾಂತರ ಕೂಡ ಶನಿ ಮಹಾರಾಜನನ್ನು ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಇದೆಲ್ಲ ಏನೇ ತೊಂದರೆ ಬಂದರೂ ಕೂಡ ಟೆಂಪರರಿ ಆಗಿರುತ್ತೆ ನಿಮಗೆ ಟೆಂಪ್ರರಿ ಅಂದರೆ ಸಾಧಾರಣ ಇರುತ್ತೆ ಆನಂತರ ಪರವಾಗಿಲ್ಲ ಯಾಕಂದರೆ ಶನಿ ಮಹಾರಾಜ ಯಾವುದೇ ರಾಶಿಯನ್ನು ಪ್ರವೇಶ ಮಾಡಿದರೂ ಕೂಡ ನೂರ ನೂರ ನಲವತ್ತು ದಿನಗಳ ಕಾಲ ಆತ ವಕ್ರಿಯಾಗಿ ಬಂದೇ ಬರ್ತಾನೆ ಸೊ ಆಗ ಈಗ ಬಂದಿದ್ದಾನೆ ನೂರ ನಲವತ್ತು ದಿನಗಳ ಕಾಲ ಹಾಗೇನೇ ಇರ್ತಾನೆ ಆನಂತರ ಹೋಗಿ ಸರಿ ಆಗ್ತಾನೆ ಅದರಿಂದಾಗಿ ವರಿ ಮಾಡುವಂಥಾಗತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಶಾದಾಯಕ ಅಂತ ಯಾಕಂದರೆ ಶನಿ ಮಹಾರಾಜ ಎಲ್ಲಿ ಹೋಗ್ತಾ ಇರ್ತಾನೆ ತನ್ನ ತ್ರಿಕೋನ ರಾಶಿಗೆ ಹೋಗ್ತಾ ಇರ್ತಾನೆ ಒಳ್ಳೆ ರಿಸಲ್ಟನ್ನು ಆತ ಪ್ರೊಡ್ಯೂಸ್ ಮಾಡಿಯೇ ಮಾಡ್ತಾನೆ ಇದು ನಮ್ಮ ಯಾರಿಗೆ ಮೇಷಲಗ್ನದವರಿಗೆ ಸಂಬಂಧಪಟ್ಟಂತೆ ರೈಟಾ ಮೇಷಲಗ್ನದವ್ರು ಅದಕ್ಕೋಸ್ಕರ ಮೇಷಲಗ್ನವ್ರು ನೋಡಿಕೊಳ್ಳಿ ನಿಮಗೆ ಶನಿ ದಶೆ ಶನಿ ಭುಕ್ತಿ ಶನಿ ಅಂತರ ನಡೀತಾ ಉಂಟು ಹಾಗಾದರೆ ಇದನ್ನು ನೀವು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ಅಂತೂ ಖಂಡಿತ ಉಂಟು ಅಲ್ವಾ ತೊಂದರೆ ಅಂತೂ ಕೊಡ್ತಾನೆ ಯಾಕಂದರೆ ಶನಿ ಮಹಾರಾಜ್ ಎಲ್ಲೆಲ್ಲಿ ನೋಡ್ತಾ ಇರ್ತಾನೆ ಅಲ್ವಾ ಎಲ್ಲಿ ಇದ್ದಾನೆ ಎಲ್ಲಿ ಸ್ಥಿತನಾಗಿದ್ದಾನೆ ಅಲ್ಲಿ ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡ್ತಾನೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಅದೇ ರೀತಿ ನೀವು ಋಷಭ ಲಗ್ನಕ್ಕೆ ಬಂದಾಗ ಋಷಭ ಲಗ್ನಕ್ಕೆ ಬಂದಾಗ ಶನಿ ಮಹಾರಾಜ ಎಲ್ಲಿ ಬಂದುಬಿಡ್ತಾನೆ ಶನಿ ಮಹಾರಾಜ ಭಾಗ್ಯಕ್ಕೆ ಬಂದುಬಿಡ್ತಾನೆ ರೈಟಾ ಸೊ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡಿರ್ತಾನೆ ಭಾಗ್ಯಸ್ಥಾನಕ್ಕೆ ಪ್ರವೇಶ ಮಾಡಿದಾಗ ಅಲ್ಲಿ ಕೂಡ ನಿಮಗೆ ಅಪ್ಸ್ಟ್ರಕಲ್ಸನ್ನು ಉಂಟು ಮಾಡಿಯೇ ಮಾಡ್ತಾನೆ ಯಾಕಂದರೆ ಮಕರ ರಾಶಿ ಎಷ್ಟಾದರೂ ಕೂಡ ಮಕರ ರಾಶಿಯಲ್ಲಿ ಶನಿ ಬಂದುಬಿಟ್ಟ ವಕ್ರಿಯಾಗಿ ಬಂದುಬಿಟ್ಟ ಬಲ ಕಳ್ಕೊಂಡ್ಬಿಟ್ಟಿದ್ದಾನೆ ಗುರುವಿನಿಂದ ನೀಚ ಅಥವಾ ಅಲ್ಲಿ ಪ್ರಾಬ್ಲಮ್ ಆಗಲೇಬೇಕು ಹಾಗಾದರೆ ನಿಮಗೆ ತಂದೆಯ ವಿಚಾರ ಭಾಗ್ಯದ ವಿಚಾರ ಹೈಯರ್ ಎಜುಕೇಷನ್ ಅಲ್ವಾ ಇದರಲ್ಲೆ ಎಲ್ಲದರಲ್ಲೂ ಕೂಡ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದಂತೆ ಅದರ ನಂತರ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾರ್ಯಕ್ಷೇತ್ರ ಮತ್ತು ನಿಮ್ಮ ಕೆಲಸದ ವಿಚಾರ ಕಾರ್ಯಕ್ಷೇತ್ರದ ವಿಚಾರ ತಂದೆಯ ವಿಚಾರ ತಂದೆ ಕುಟುಂಬದ ವಿಚಾರ ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರ ಒಂದು ಪ್ರಾಪರ್ಟಿ ವಿಚಾರ ಇದೆಲ್ಲವೂ ಕೂಡ ಫೇವರೇಬಲ್ ಆಗ್ಬೋದು ನಿಮಗೆ ಬಟ್ ಅಕ್ಟೋಬರ್ವರೆಗೆ ಫೇವರೇಬಲ್ ಆಗೋಲ್ಲ ಅಕ್ಟೋಬರ್ವರೆಗೆ ಬಹಳ ತೊಂದರೆಗಳನ್ನು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ನೋಡಿ ಅಲ್ಲಿ ಏನಾಗುತ್ತೆ ಶನಿ ಮಹಾರಾಜಿ ಯಾರು ವೃಷಭ ಲಗ್ನಕ್ಕೆ ಆತ ಬಂದು ಭಾಗ್ಯಾಧಿಪತಿ ಕೂಡ ಆತ ಬಂದು ದಶಮಾಧಿಪತಿ ಕೂಡ ಹಾಗಾದರೆ ದಶಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭಾಗ್ಯ ಮುಂದುವರಿಬೇಕು ಅಲ್ವಾ ಹಾಗಾದರೆ ನನಗೆ ಪ್ರಮೋಷನ್ ಆಗಬೇಕು ನನಗೆ ಉಚ್ಚ ಮಟ್ಟಕ್ಕೆ ಹೋಗಬೇಕು ನನಗೆ ಟ್ರಾನ್ಸ್ಫರ್ ಆಗಬೇಕು ನನಗೆ ಸ್ಯಾಲ್ರಿ ಲಿಂಕ್ ಇನ್ಕ್ರೀಸ್ ಆಗಬೇಕು ಇಂಥದ್ದೆಲ್ಲ ನಿಮಗೆ ಆಸೆ ಆಕಾಂಕ್ಷೆಗಳಿದ್ದಾಗ ಅದು ಹೊಡೆತ ಕೊಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮುಂದುವರಿಲಿಕ್ಕೆ ಅದು ಬಿಡದಂಥ ಸಮಸ್ಯೆಗಳು ಕೂಡ ಇದ್ದೇ ಇರ್ತವೆ ಅದರ ಜೊತೆಗೆ ಎಲ್ಲೊಂದು ಕಡೆ ನಿಮ್ಮ ತಂದೆಯ ಕುಟುಂಬದಲ್ಲಿ ಸಮೇತ ಕೆಲವು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನಿಮ್ಮ ತಂದೆ ಯಾರಿರ್ತಾರೆ ಅವರು ವಿಶೇಷ ರೀತಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಆಗಿ ಅವರು ಅನುಭವಿಸ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಸೊ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಶನಿ ಮಹಾರಾಜಿಂದ ಏನೆಲ್ಲ ಆಗುತ್ತೆ ಇದು ಗೊತ್ತಾಗುತ್ತೆ ನಿಮಗೆ ರೈಟ್ ತಾನೇ ಓಕೆನಾ ನೋಡಿ ಇವತ್ತು ತಾರೀಕೆ ಎಷ್ಟು ಇವತ್ತು ತಾರೀಕು ಕೂಡ ಹದಿನೇಳನೇ ತಾರೀಕು ರೈಟ್ ಹದಿನೇಳನೇ ತಾರೀಕು ಆರನೇ ತಿಂಗಳು ರೈಟಾ ಇವತ್ತು ಕೂಡ ಶನಿಯದ್ದೇ ಡೇಟ್ ಇರುವಂಥದ್ದಲ್ವಾ ಇವತ್ತು ನಿಮಗೆ ಶುಕ್ರವಾರ ಬಟ್ ಶನಿಯ ಡೇಟ್ ಇದೆ ಇವತ್ತು ರೈಟಾ ಸೊ ಹಾಗಾದರೆ ಇವತ್ತು ಯಾರಿಗೆಲ್ಲ ಶನಿ ದಶೆ ಶನಿ ಭುಕ್ತಿ ಶನಿ ಅಂತರ ನಡೀತಾ ಉಂಟು ಅವರಿಗೆಲ್ಲ ತೀವ್ರಗತಿಯಲ್ಲಿ ಇವತ್ತು ಏನು ರಿಸಲ್ಟ್ ಬರಬೇಕಾದಂತೂ ಬಂದಿರ್ತದೆ ಇವತ್ತಿನ ಮಟ್ಟಿಗೆಂತೂ ಫೇವರೇಬಲ್ ಆಗಿ ರೈಟಾ ಆನಂತರ ಯಾರೆಲ್ಲ ಬರ್ತ್ಡೇ ಆಚರಿಸ್ಕೊ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಹದಿನೇಳನೇ ತಾರೀಕು ಅಲ್ವಾ ಇವತ್ತು ಇವತ್ತಿನ ದಿನ ಬರ್ತ್ಡೇನ ಆಚರಿಸ್ ಆಚರಣೆ ಮಾಡ್ಕೊಳ್ಳೋರಿಗೆ ಏನಪ್ಪ ಫೇವರೇಬಲ್ ಆಗುತ್ತಾ ನಾನು ಹೇಳ್ತೀನಿ ನಿಮಗೆ ಈ ವರ್ಷ ಅಂದರೆ ಈ ಜೂನಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ ಮೂರು ಜೂನ್ವರೆಗೆ ಆನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಜೂನಿಂದ ಎರಡು ಸಾವಿರದ ಇಪ್ಪತ್ತನಾಲ್ಕು ಜೂನ್ವರೆಗೆ ಈ ದಿನ ಜನಿಸಿದವ್ರಿಗೆ ಬಹಳ ಫೇವರಬಲ್ ಅದ ಪೀರಿಯಡ್ ಅವರಿಗೆ ಬಹಳ ಅಂದರೆ ಬಹಳ ಫೇವರಬಲ್ ಅಲ್ವಾ ಈಗೇನು ನಾಲ್ಕು ವರ್ಷದಿಂದ ಸಮಸ್ಯೆಯನ್ನು ಅನುಭವಿಸ್ಕೊಂಡು ಬಂದಿದ್ದೀರಾ ನಾಲ್ಕು ವರ್ಷದಿಂದ ಒಂದಷ್ಟು ನಿಮಗೆ ತೊಂದರೆಗಳಾಗಿದೆ ಹಣಕಾಸಿನ ವಿಚಾರ ತೊಂದರೆ ಆಗಿದೆ ಕೆಲವರಿಗೆಲ್ಲ ಕಾನೂನು ರೀತಿಯ ತೊಂದರೆ ಆಗಿದೆ ಫ್ರೆಂಡ್ಸ್ ಲೆವೆಲಲ್ಲಿ ತೊಂದರೆ ಆಗಿದೆ ಯಂಗ್ ಯಂಗ್ಸ್ಟಾರ್ಸ್ಗೆ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಆಗಿದೆ ಮೋಸ ಕೂಡ ಹೋಗಿದ್ದಾರೆ ಎಲ್ಲವೂ ಕೂಡ ಆಗಿರುವಂಥದ್ದು ರೈಟಾ ಸೊ ಅದು ಇವತ್ತಿನವರೆಗೆ ಓಕೆ ಇನ್ನು ನಾಳೆಯಿಂದ ಅಂದರೆ ಇವತ್ತಿಂದಲೇ ಅಣಿಸ್ಕೊಳ್ಳಿ ನೀವು ಇವತ್ತಿಂದ ಹಿಡಿದು ಎರಡು ವರ್ಷಗಳ ಕಾಲ ಬಹಳ ಬಹಳ ಫೇವರಬಲ್ ಅದ ಒಂದು ಪೀರಿಯಡನ್ನು ನೀವು ಅನುಭವಿಸ್ತೀರಾ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಇಚ್ಛೆಗಳು ಈಡೇರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಾಸ್ಪರಿಟಿ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಿಗೆಲ್ಲ ಹೈಯರ್ ಎಜುಕೇಷನ್ ಮಾಡಬೇಕು ಇಸ್ ಅ ಮಚ್ ಬೆಟ್ರ್ ಅಂತ ಹೇಳ್ತೇನೆ ಯಾರಿಗೆಲ್ಲ ಮನೆ ಕಟ್ಟಬೇಕು ಅದಕ್ಕೆ ಯೋಗ ಬಂದು ನಿಂತಿರ್ತದೆ ಯಾರಿಗೆಲ್ಲ ಮದುವೆ ಆಗಬೇಕು ಯೋಗ ಬಂದು ನಿಂತಿರ್ತದೆ ಯಾರಿಗೆಲ್ಲ ವಿದೇಶ ಪ್ರಯಾಣ ಮಾಡಬೇಕು ಅವರಿಗೂ ಒಂದು ಯೋಗ ಬಂದು ನಿಂತಿರ್ತದೆ ಅವ್ರು ಎಂಜಾಯ್ ಮಾಡಿ ಮಾಡ್ತಾರೆ ರೈಟಾ ಓಕೆ ಹಾಗಾದರೆ ಇವತ್ತು ಯಾರೆಲ್ಲ ಜನನಾಗಿದ್ದೀರಾ ಅವರಿಗೆಲ್ಲ ಎರಡು ವರ್ಷಗಳ ಕಾಲ ಮೋಸ್ಟ್ ಫೇವರೇಬಲ್ ಪೀರಿಯಡ್ ಅಂತ ಹೇಳ್ತೇನೆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ಬಹಳ ಫೇವರಬಲ್ ಆಗಿ ಅದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಪ್ಪ ನಿಮ್ಮಿಂದ ಸಾಧ್ಯ ಆದಷ್ಟು ಎಷ್ಟು ಬೇಕಾದರೂ ನೀವು ಅದಕ್ಕೆ ಮೆಹನತ್ ಮಾಡಿ ಎಷ್ಟು ಬೇಕಾದರೂ ಪ್ರಯತ್ನ ಮಾಡಿ ಖಂಡಿತ ನಿಮಗೆ ಒಂದು ಒಳ್ಳೆಯ ಪೀರಿಯಡ್ ಇನ್ನು ಎರಡು ವರ್ಷಗಳ ಕಾಲ ಬಹಳ ಚೆನ್ನಾಗಿರ್ತದೆ ಇದನ್ನು ಬರೆದಿಟ್ಕೊಳ್ಳಿ ನೀವು ಮತ್ತೆ ಚೆಕ್ ಮಾಡಿ ಅದು ಆಗುತ್ತಾ ಇಲ್ವಾ ಅಂತ ಅನ್ನಲ್ತೀನಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಡೋಂಟ್ ವರಿ ಓಕೆನಾ ಸೊ ವೃಷಭ ಲಗ್ನದವ್ರು ಇರ್ಬೋದು ಯಾರೇ ಇರ್ಬೋದು ಹದಿನೇಳನೇ ತಾರೀಕು ಜನನಾಗಿದೆ ಹದಿನೇಳು ಜೂನ್ಗೆ ಜನನಾಗಿದೆ ಇವತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆನಂತರ ನೀವು ಇವತ್ತು ನಿಮ್ಮ ಬರ್ತ್ಡೇನ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ಅಂದಾಗ ಡೆಫಿನೆಟ್ ಆಗಿ ಒಂದು ಒಳ್ಳೆ ಪೀರಿಯಡ್ ನಿಮಗೆ ಇನ್ನೂ ಎರಡು ವರ್ಷಗಳ ಕಾಲ ಇದ್ದೇ ಇದೆ ಓಕೆನಾ ರೈಟ್ ತುಂಬ ಚೆನ್ನಾಗಿದೆ ಯಾವುದೆಲ್ಲ ಇಷ್ಟವರಿಗೆ ಆಸೆ ಆಕಾಂಕ್ಷೆಗಳು ಈಡೇರಲಿಲ್ಲ ಅದೆಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನಿಮ್ಮ ಪಾಲಿಗೆ ಈಡೇರುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿ ಬಹಳ ಚೆನ್ನಾಗಿದೆ ಇರ್ತೀರಾ ಎಂಜಾಯ್ ಮಾಡ್ತೀರಾ ಓಕೆ ಬಂದ್ಮೇಣ ಅಥವಾ ನಾನು ಹೇಳಿದೆ ವೃಷಭ ಲಗ್ನದವರಿಗೆ ಭಾಗ್ಯದಲ್ಲಿ ಶನಿ ಮಹಾರಾಜ ಬಂದಿರ್ತಾನೆ ಕೆಲವೆಲ್ಲ ಅಪ್ಸ್ಟಕಲ್ಸನ್ನು ಎದುರಿಸ್ಬೇಕಾಗುತ್ತೆ ಭಾಗ್ಯ ಮುಂದುವರಲಿಕ್ಕೆ ಅಷ್ಟು ಸುಲಭದಲ್ಲಿ ಸುಲಭದಲ್ಲಿ ನಿಮಗೆ ಬಿಡುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಶನಿ ಮಹಾರಾಜ ಬಂದು ನಿಮ್ಮ ದಶಮಾಧಿಪತಿ ಆತ ದಶಮಾಧಿಪತಿ ಅದರ ಜೊತೆಗೆ ಆತ ನಿಮ್ಮ ಭಾಗ್ಯಾಧಿಪತಿ ಕೂಡ ಭಾಗ್ಯಸ್ಥಾನದಲ್ಲಿರ್ತಾನೆ ಬಟ್ ಆತ ವಕ್ರಿಯಾಗಿರ್ತಾನೆ ಬಲ ಕಳ್ಕೊಂಡಿರ್ತಾನೆ ಎಲ್ಲೋ ಒಂದು ಕಡೆ ಸ್ವಲ್ಪ ವೇರಿಯೇಷನನ್ನು ಉಂಟು ಮಾಡಿಯೇ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳಿದ ಕೆಲವು ಟೆಕ್ನಿಕ್ಸನ್ನು ಹೇಳಿಕೊಟ್ಟೆ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಖಂಡಿತ ಇದರಿಂದ ಬರತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅದೇ ಮಿಥುನ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಮಿಥುನ್ ಲಗ್ನದವ್ರಿಗೆ ಮಿಥುನ ಲಗ್ನದವ್ರಿಗೆ ಅಷ್ಟಮದಲ್ಲಿ ಬಂದಿರ್ತಾನೆ ಶನಿ ಮ ಶನಿ ಮಹಾರಾಜ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ ನೀವು ಟ್ರಾವೆಲಿಂಗ್ ಮಾಡುವಾಗ ಭಾಳ ಜಾಗೃತರಾಗಿರಬೇಕಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅದರಲ್ಲಿ ಬಹಳ ಜಾಗೃತರಾಗಿರಬೇಕಾಗುತ್ತೆ ಆನಂತರ ಆತ ಯಾರು ಆತ ಭಾಗ್ಯಾಧಿಪತಿ ಆನಂತರ ಎಂಟನೇ ಮನೆ ಅಧಿಪತಿ ಇಬ್ಬರು ಕೂಡ ಶನಿ ಮಹಾರಾಜನೇ ಆಗಿರ್ತಾನೆ ಹಾಗಾದರೆ ಭಾಗ್ಯಾಧಿಪತಿಯಾಗಿ ಎಂಟನೇ ಮನೆಯಲ್ಲಿ ಬಂದ ಅಂದಾಗ ನಿಮ್ಮ ಭಾಗ್ಯದಲ್ಲಿ ಹಿನ್ನಡೆ ಉಂಟಾಗುತ್ತೆ ಅಂತ ಒಂದು ಇಂಡಿಕೇಶನ್ ಹೈಯರ್ ಎಜುಕೇಷನಲ್ಲಿ ಹಿನ್ನಡೆ ಉಂಟಾಗ್ಬೋದು ಭಾಗ್ಯದಲ್ಲಿ ಹಿನ್ನಡೆ ವಿದೇಶಕ್ಕೆ ಹೋಗಬೇಕು ಹಿನ್ನಡೆ ಉಂಟಾಗ್ಬೋದು ತಂದೆಯ ಆರೋಗ್ಯದ ವಿಚಾರದಲ್ಲಿ ಹಿನ್ನಡೆ ಉಂಟಾಗ್ಬೋದು ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ವಿಶೇಷವಾಗಿರುವಂಥದ್ದು ಅದರಲ್ಲೂ ಕೂಡ ಯಾವಾಗ ಶನಿ ಮಹಾರಾಜ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಪ್ರವೇಶ ಮಾಡ್ತಾನೆ ನಿಮ್ಮ ಒಂದು ಮದುವೆ ಜೀವನ ಏನುಂಟು ಅದು ಬಹಳ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ ಅದೇ ರೀತಿ ಮಿಥುರ ಲಗ್ನದವ್ರಿಗೆ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ಜೀವನ ನಿಮ್ಮ ಬಿಸ್ನೆಸ್ ಏನುಂಟು ಅದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಅದರಲ್ಲಿ ಕೆಲವೊಂದು ತೊಂದರೆಗಳನ್ನು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ರೈಟ್ ತಾನೇ ಬಟ್ ಒಂದೊಂದು ನೆನಪಿಟ್ಕೊಳ್ಳಿ ಏನಂದರೆ ಈ ಜೀವನನೇ ಹಾಗೇನೆ ಯಾವತ್ತಿದ್ರೂ ಕೂಡ ಏರಿಳಿತಾನೆ ಅಲ್ವಾ ಒಂದೇ ರೀತಿಯಾಗಿ ಯಾವತ್ತು ಯಾರಿಗೂ ಕೂಡ ಹೋಗೋದಿಲ್ಲ ತಾನೆ ಅದು ಯಾರೇ ಬೇಕಾದರೂ ಇರಲಿ ಎಷ್ಟೇ ದೊಡ್ಡ ಮನುಷ್ಯ ಇರಲಿ ಏನೇ ಬೇಕಾದರೂ ಮಾಡಲಿ ಎಷ್ಟೇ ಆಧ್ಯಾತ್ಮಲ್ಲಿ ಒಂದೇ ರೀತಿ ಅಂತೂ ಇರುವುದೇ ಇಲ್ಲ ರೈಟ್ ತಾನೇ ಹಾಗಾದರೆ ಒಂದೇ ರೀತಿಯಾಗಿ ಇರಬೇಕಾದ್ರೆ ನಿಮ್ಮ ಒಂದು ಜೀವನದ ಶೈಲಿ ಕೂಡ ಅದೇ ರೀತಿ ಇರಬೇಕಾಗುತ್ತೆ ಆಗ ಪರವಾಗಿಲ್ಲ ಅಂತ ಹೇಳಿದೆ ಇಲ್ಲಾಂದರೆ ಅದರಲ್ಲಿ ವೇರಿಯೇಷನ್ ಬಂತು ಇದರಲ್ಲಿ ಕೂಡ ವೇರಿಯೇಷನ್ ಬಂತು ಅದಕ್ಕೋಸ್ಕರ ತುಂಬ ಕ್ಯಾರ ಯಾರ್ ತಗೊಳ್ಬೇಕು ದಶೆ ಶನಿ ಭುಕ್ತಿ ಶನಿ ಅಂತರ ನಡೆಯುವವರು ತುಂಬ ಕ್ಯಾರ್ ತಗೊಳ್ಬೇಕಾಗುತ್ತೆ ಬಾಕಿ ವಿಚಾರದಲ್ಲಿ ಓಕೆ ನೋ ಪ್ರಾಬ್ಲಮ್ ಅಂಥ ಸಮಸ್ಯೆಗಳು ಖಂಡಿತ ಉಂಟಾಗಲ್ಲ ಆದರೂ ಕೂಡ ಮಿಥುನ್ ಲಗ್ನದವರಿಗೆ ಅಷ್ಟಮದಲ್ಲಿ ಶನಿ ಮಹಾರಾಜ ಪ್ರವೇಶ ಮಾಡಿರುವುದರಿಂದ ಈಗ ಒಂದು ಮೂರು ತಿಂಗಳ ಕಾಲ ನಿಮ್ಮ ಆರೋಗ್ಯ ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ನಿಮ್ಮ ಮದುವೆ ಜೀವನ ನಿಮ್ಮ ಬಿಸ್ನೆಸ್ ಏನುಂಟು ಅದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ಅದರಲ್ಲಿ ತಕ್ಕ ಮಟ್ಟಿಗೆ ತೊಂದರೆಗಳನ್ನು ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಅಥವಾ ಅಲ್ಲಿ ಕೆಲವೊಮ್ಮೆ ವಿಚ್ಛೇದನಕ್ಕೂ ಕೂಡ ಹೋಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇರ್ತವೆ ನಿಮ್ಮ ಮಾತಿನಲ್ಲಿ ಕಂಟ್ರೋಲ್ ಬೇಕಾಗುತ್ತೆ ನಿಮ್ಮ ಮಾತಿನಲ್ಲಿ ಹಿಡಿತ ಬೇಕಾಗುತ್ತೆ ಆ ಮಾತಿನಲ್ಲಿ ಹಿಡಿತವನ್ನು ಸಾಧಿಸಿದರೆ ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತರಾಗಿ ಬರ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆನಾ ನೋಡಿ ಅಲ್ಲಿ ಗುರು ಮಹಾರಾಜ ಸಪೋರ್ಟ್ ಮಾಡಿರ್ತಾನೆ ಓಕೆನಾ ಅದೊಂದು ವಿಷಯ ಬೇರೆ ಗುರು ಮಹಾರಾಜನ ಏನು ಸಪೋರ್ಟ್ ಬರಬಹುದು ಬೇಕು ಅದು ಬಂದಿರ್ತದೆ ಅದರ ಜೊತೆಗೆ ನಾನು ಹೇಳಿದೆ ನಿಮಗೆ ಮಕರ ರಾಶಿ ಅಂದ್ರೇನು ಅದು ಗುರುವಿನ ನೀಚ ರಾಶಿ ಅದಕ್ಕೋಸ್ಕರ ಗುರುವಿನ ಕೃಪೆ ಆ ರಾಶಿಗೆ ಬೇಕೇ ಬೇಕು ಅದಕ್ಕೋಸ್ಕರ ಯಾರೆಲ್ಲ ಮಕರ ಲಗ್ನದಲ್ಲಿ ಜನನಾಗಿದ್ದಾರೆ ಅಥವಾ ನಿಮ್ಮ ಜಾತಕದಲ್ಲಿ ಮಕರ ರಾಶಿ ಎಲ್ಲೆಲ್ಲ ಬಂದಿದೆ ಅಲ್ಲೆಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಅಲ್ಲೆಲ್ಲವೂ ಕೂಡ ನಿಮಗೆ ತೊಂದರೆಗಳು ಸಿಕ್ಕ ನಿಮಗೆ ತೊಂದರೆಗಳು ಬಂದೇ ಬರ್ತವೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಈಗ ನಿಮಗೆ ಈ ಜಾತಕಕ್ಕೆ ಅಷ್ಟಮದಲ್ಲಿ ಮಕರ ರಾಶಿ ಬಂದಿದೆ ಅಂದಾಗ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಅಪ್ಸ್ಟಕಲ್ಸ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜೊತೆ ಕೆಲಸಕ್ಕೆ ಸಂಬಂಧ ಮಾಡಿದರೆ ತುಂಬಾ ಅಪ್ಸ್ಟಕಲ್ಸ್ ಬಂತು ಅಲ್ವಾ ನೀವು ಟ್ರಾವೆಲಿಂಗ್ ಮಾಡ್ತೀರಾ ವಿದೇಶಕ್ಕೆ ಹೋಗ್ತೀರಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಕೆಲಸವನ್ನು ಚೇಂಜ್ ಮಾಡ್ತಾನೆ ಇರ್ತೀರಾ ಇಂಥದ್ದೆಲ್ಲ ಪರಿಸ್ಥಿತಿ ಅಲ್ಲಿ ಡೆಫಿನೆಟಾಗಿ ಇದ್ದೇ ಇರ್ತದೆ ಯಾರಿಗೆ ನಮ್ಮ ಮಿಥುನ ಲಗ್ನದವ್ರಿಗೆ ಯಾವತ್ತೂ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆ ಅದೊಂದು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ ಬಟ್ ಈಗಿನ ಮಟ್ಟದಲ್ಲಿ ನೋಡಲಿಕ್ಕೆ ಹೋದರೆ ಅಕ್ಟೋಬರ್ವರೆಗಿನ ಸಮಯ ಆ ಟೈಮ್ ಪೀರಿಯಡ್ ಏನುಂಟು ಅಲ್ಲಿ ಬಹಳ ನೀವು ಕಂಟ್ರೋಲ್ ಮಾಡಬೇಕಾದಂಥವು ಅದರ ಜೊತೆಗೆ ನಿಮ್ಮ ಮಾತಿನಲ್ಲಿ ಹಿಡಿತವನ್ನು ಸಾಧಿಸಬೇಕಾದಂತಹ ಅನಿವಾರ್ಯತೆ ಉಂಟು ಅಷ್ಟು ಮಾಡ್ಕೊಳ್ಳಿ ನೀವು ಗೆದ್ದೇ ಗೆಲ್ತೀರ ಅದೇ ಕರ್ಕಾಟಕ ಲಗ್ನವನ್ನು ತೆಗೆದುಕೊಂಡಾಗ ನಿಮ್ಮ ಶನಿ ಮಹಾರಾಜ್ ಎಲ್ಲಿ ಬಂದಿರ್ತಾನೆ ಸೆವೆಂತ್ ಹೌಸ್ಗೆ ಬಂದಿರ್ತಾನೆ ಮೊದಲೇ ಹೇಳಿದೆ ನಿಮಗೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆಯಲ್ಲಿ ಶನಿ ಮಹಾರಾಜ ಒಂದು ಕಡೆ ಆತ ಟ್ರಾವೆಲಿಂಗ್ ಮಾಡ್ತಾ ಇರ್ತಾನೆ ಅಂದಾಗ ನಿಮ್ಮ ಮದುವೆ ಜೀವನ ನಿಮ್ಮ ಪಾರ್ಟ್ನರ್ಶಿಪ್ ಜೀವನ ನಿಮ್ಮ ಬಿಸ್ನೆಸ್ ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗುತ್ತೆ ನಿಮ್ಮ ನಿಮ್ಮ ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಏನಿದೆ ಅದರಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯ ಸಾಧ್ಯ ತೀರಾ ತೀರ ಯಾವಾಗ ಸಪ್ತಮದಲ್ಲಿ ಶನಿ ಮಹಾರಾಜ ಬಂದುಬಿಡ್ತಾನೆ ಆತನಿಗೆ ಉಚ್ಚ ಫಲ ಅಂತ ಹೇಳಿದ್ದಾರೆ ಪರವಾಗಿಲ್ಲ ಆತ ಉಚ್ಚ ಫಲ ಬಟ್ ಅಲ್ಲಿ ಆತ ಯಾವುದೇ ಕಾರಣಕ್ಕೂ ತುಂಬ ಕೆಲಸ ಮಾಡೋದು ಯಾಕಂದರೆ ಶನಿ ಮಹಾರಾಜ ಆರಾಮದಲ್ಲಿರ್ತಾನೆ ನಿಮಗೆ ಮೆಹನತ್ ಮಾಡಲಿಕ್ಕೆ ಬಿಡುವುದಿಲ್ಲ ಆತ ನೀವು ಕಷ್ಟಪಡಲಿಕ್ಕೆ ಬಿಡುವುದಿಲ್ಲ ಆತ ಯಾಕಂದರೆ ಶನಿ ಮಹಾರಾಜನಿಂದ ಒಳ್ಳೆಯ ಫಲ ಬೇಕು ನಿಮಗೆ ವಯಸ್ಸಾಗಬೇಕು ವಯಸ್ಸಾದ ನಂತರ ಶನಿ ಮಹಾರಾಜಿಂದ ಒಳ್ಳೆ ಫಲ ಬರುತ್ತೆ ಯಂಗ್ ಯಂಗ್ ಸ್ಟೇಜಲ್ಲಿ ಶನಿ ಮಹಾರಾಜಿಂದ ಒಳ್ಳೆ ಫಲ ಬರುತ್ತೆ ಅಂತ ಹೇಳೋದು ಮೂರ್ಖತನದ ಪರಮಾವಧಿ ಅದಂತೂ ಬರುವುದೇ ಇಲ್ಲ ಅಂತ ಹೇಳಿದೆ ಯಾಕಂದರೆ ನೀವು ಯಂಗ್ ಸ್ಟೇಜಲ್ಲಿ ಇರ್ತೀರಾ ಕುಜನ ಎನರ್ಜಿಯನ್ನು ಫಾಲೋ ಮಾಡ್ತಾನೆ ಇರ್ತೀರ ಅದಕ್ಕೋಸ್ಕರ ಶನಿ ಮಹಾರಾಜನಿಂದ ಬರತಕ್ಕಂತಹ ಪಾಸಿಟಿವಿಟಿ ಆ ಮೂಮೆಂಟಲ್ಲಿಂದು ಬರುವುದಿಲ್ಲ ಯಾವಾಗ ನಿಮ್ಮಲ್ಲಿ ಪ್ರಬುದ್ಧತೆ ಅಂತ ಬರುತ್ತೆ ಯಾವಾಗ ನೀವು ಬಹಳ ಪ್ರಬುದ್ಧರಾಗಿ ವರ್ತನೆ ಮಾಡ್ತೀರಾ ಆ ಮೂಮೆಂಟಲ್ಲಿ ಮಾತ್ರ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಕರ್ಕಾಟಕ ಲಗ್ನ ಲಗ್ನದವ್ರು ನೆನಪಿಟ್ಕೊಳ್ಳಿ ಸೆವೆಂತ್ ಹೌಸ್ಗೆ ಶನಿ ಮಹಾರಾಜನ ಪ್ರವೇಶ ಆಗ್ತಾ ಈಗ ಬರುವ ಹನ್ನೆರಡನೇ ತಾರೀಕಿಗೆ ಹಾಗಾದರೆ ನಿಮ್ಮ ಮದುವೆ ಜೀವನ ಪಾರ್ಟ್ನರ್ಶಿಪ್ ಜೀವನ ನಿಮ್ಮ ಬಿಸ್ನೆಸ್ ನಿಮ್ಮ ಟ್ರಾವೆಲಿಂಗ್ ಇದೆಲ್ಲವೂ ಕೂಡ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಆರೋಗ್ಯ ಸಮೇತ ಇನ್ಫ್ಲುಯೆನ್ಸ್ ಆಗುತ್ತೆ ನೀವು ಬಹಳ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದರಲ್ಲೂ ಕೂಡ ನಿಮಗೆ ಶನಿದಶೆ ಶನಿ ಭುಕ್ತಿ ಶನಿಯ ಅಂತರ ನಡೀತಾ ಉಂಟು ಅಂತಾದಾಗ ಅದು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ನೋಡಿ ಇಲ್ಲೇನಾಗುತ್ತೆ ಇಲ್ಲಿ ಶನಿ ಮಹಾರಾಜ ಎಂಟನೇ ಮನೆ ಅಧಿಪತಿಯಾಗಿ ಏಳನೇ ಮನೆಗೆ ಬಂದಿದ್ದಾನೆ ಎಂಟನೇ ಮನೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿದ್ದಾನೆ ಏಳನೇ ಮನೆ ಅಧಿಪತಿ ಕೂಡ ಆತನೇ ಹಾಗಾದರೆ ಇಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಏನಾಗುತ್ತೆ ನಿಮ್ಮ ಪಾರ್ಟ್ನರ್ನ ಕುಟುಂಬ ನಿಮ್ಮ ಪಾರ್ಟ್ನರ್ನ ಹಣಕಾಸು ಅಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಹಾಗಾದರೆ ನಿಮ್ಮ ಪಾರ್ಟ್ನರ್ಗೆ ಆ ಹಣಕಾಸಿನ ವಿಚಾರದಲ್ಲಿ ದ್ವಂದ್ವಗಳುಂಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಅವರ ಕುಟುಂಬದ ವಿಚಾರವನ್ನು ತೆಗೆದುಕೊಂಡು ಇಲ್ಲಿ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದರಲ್ಲೆಲ್ಲ ಎಲ್ಲದರಲ್ಲೂ ಕೂಡ ನೀವು ಕಂಟ್ರೋಲ್ ಮಾಡಬೇಕಾದ ನನಗೆ ನಾನು ಹೇಳಿದ್ರೆ ಸುಮ್ಮನೆ ಮಾತಾಡಿಬಿಡಿ ಸುಮ್ಮನೆ ಎದ್ಬಿಡಿ ಏನೂ ಆಗಲ್ಲ ಸುಮ್ಮನೆ ಎದ್ಬಿಟ್ಟರೆ ಅದು ಅಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಸೊ ತುಂಬ ಚೆನ್ನಾಗಿದೆ ವರ್ಕ್ ಆಗೋದು ರೈಟ್ ನಾನು ಓಕೆನಾ ಕರ್ಕಾಟಕ ಲಗ್ನದವರಿಗೆ ಶನಿ ಮಹಾರಾಜ ಸೆವೆಂತ್ ಹೌಸಲ್ಲಿ ಬಂದುಬಿಟ್ಟಿದ್ದೇನೆ ಎಂಟನೇ ಮನೆ ಅಧಿಪತಿಯಾಗಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ ಹಾಗಾದರೆ ನಿಮ್ಮ ಪಾರ್ಟ್ನರ್ನ ಹಣಕಾಸು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಕುಟುಂಬ ಜೀವನ ನಿಮ್ಮ ಮದುವೆ ಜೀವನದಲ್ಲಿ ಬಹಳಷ್ಟು ಇನ್ಫ್ಲೂನ್ಸನ್ನು ಉಂಟು ಮಾಡಬಲ್ಲದು ಅದರ ಮುಖಾಂತರ ಏನು ಗಡ್ಬಡಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅವರ ಜೊತೆ ಮಾತಾಡಬೇಕಾದ್ರೂ ಕೂಡ ಅವರ ನೋಡಿ ಅಲ್ಲಿ ಏನು ಮಾಡಿ ಕರ್ನಾಟಕ ಲಗ್ನದವರು ಅವರ ಹಣಕಾಸಾಗಲಿ ಅವರ ಕುಟುಂಬದಲ್ಲಿ ಮಾತಾಡಲಿಕ್ಕೆ ಹೋಗ್ಬಿಡಿ ಫಿನಿಶ್ ಅಲ್ವಾ ಸೊ ಅಷ್ಟು ಮಾಡಿದರೆ ನಿಮಗೆ ಅಂಥ ಸಮಸ್ಯೆ ಅಂತ ಕ್ರಿಯೇಟ್ ಆಗಲ್ಲ ಇಲ್ಲಾಂದರೆ ಅದನ್ನು ಹಿಡ್ಕೊಂಡು ಎಲ್ಲೋ ನೇತಾಡಲಿಕ್ಕೆ ಶುರು ಮಾಡಿದರೆ ಆಗಿ ಅದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ರೈಟಾ ಓಕೆ ಇನ್ನು ಸಿಂಹಲಗ್ನದವರಿಗೆ ಸಿಂಹಲಗ್ನದವರಿಗೆ ಶನಿ ಮಹಾರಾಜ ಆರನೇ ಮನೆಯಲ್ಲಿ ಬಂದಿರ್ತಾನೆ ಸೆವೆಂತ್ ಲಾರ್ಡ್ ಏಳನೇ ಮನೆ ಅಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಆತನೇ ಆಗಿರ್ತಾನೆ ಏಳನೇ ಮನೆ ಅಧಿಪತಿಯಾಗಿ ತನ್ನ ತ್ರಿಕೋನ ರಾಶಿಯಿಂದ ಆರನೇ ಮನೆಗೆ ಬಂದಿರ್ತಾನೆ ಇದರ ಅರ್ಥ ಏನು ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಎರಡನೇ ಇಂಡಿಕೇಷನ್ ಏನು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಅವರ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಮತ್ತೊಂದು ಇಂಡಿಕೇಶನ್ ಮೂರನೇ ಇಂಡಿಕೇಷನ್ ಏನಿರ್ತದೆ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ನಿಮ್ಮ ಪಾರ್ಟ್ನರ್ ಅವ್ರಿಗೆ ಅವ್ರಿಗೆ ಎಲ್ಲೊಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗಿ ನಿಮ್ಮ ಜೊತೆ ಜಗಳ ಮಾಡ್ಬೋದು ಅಂತ ಮತ್ತೊಂದು ಇಂಡಿಕೇಷನ್ ಹಾಗಾದರೆ ನಿಮ್ಮ ವೈವಾಹಿಕ ಜೊತೆ ಇನ್ಫ್ಲುಯನ್ಸ್ ಆಗೋದಂತೂ ಉಂಟು ಉಂಟುತ್ತಾನೆ ರೈಟಾ ಓಕೆ ತೋ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಇಲ್ಲಾಂದರೆ ಏನೋ ಒಂದು ಕಡೆ ಒಂಥರ ವೈವಾಕ್ಯ ಜನದಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾಕಂದರೆ ಆರನೇ ಮನೆ ರೋಗ ಋಣ ರಿಪು ಅಲ್ವಾ ಅಲ್ಲಿ ನಿಮ್ಮ ಸೆವೆಂತ್ ಲಾರ್ಡ್ ಬಂದುಬಿಟ್ಟ ಅಂದರೆ ಆಗ ರೋಗ ಆತ ಕನ್ವರ್ಟ್ ಆಗಿಬಿಟ್ಟ ರೈಟಾ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಅದು ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ವೈವಾಹಿಕ ಜೀವನವನ್ನು ಕಂಟ್ರೋಲ್ ಮಾಡಲಿಕ್ಕಂತೂ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಗುರು ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಬರ್ಬೋದು ಮುಂದಿನ ದಿನಗಳಲ್ಲಿ ಅಲ್ವಾ ಮುಂದಿನ ದಿನ ಅಂದರೆ ನಿಮಗೆ ದೀಪಾವಳಿ ಬಂದ ನಂತರ ಯಾಕಂದರೆ ಗುರು ಮಹಾರಾಜ ಏನು ಮಾಡ್ತಾನೆ ಸಿಂಹಲಗ್ನದವರಿಗೆ ಭಾಗ್ಯಸ್ಥಾನಕ್ಕೆ ಹೊಟ್ಟು ಹೋಗ್ತಾನೆ ಆ ಮೂಮೆಂಟಲ್ಲಿ ಪರವಾಗಿಲ್ಲ ಅಂತ ಹೇಳು ಆ ಮೂಮೆಂಟಲ್ಲಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ತೊಂದರೆ ಇಲ್ಲ ಬಟ್ ಈ ಮೂಮೆಂಟಲ್ಲಿ ಮಾತ್ರ ಎಲ್ಲೊಂದು ಕಡೆ ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಸಿಂಹಲಗ್ನದವರಿಗೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅದೇ ಕನ್ಯಾ ಲಗ್ನದವರಲ್ವಾ ಕನ್ಯಾ ಲಗ್ನ ಮೊದಲೇ ಕನ್ಯಾ ಲಗ್ನಪ್ಪ ಪರದು ಅಲ್ವಾ ಸೊ ಎಲ್ಲ ಕಡೆ ಕೂಡ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕೆ ರೈಟಾ ಈ ಕನ್ಯಾ ಲಗ್ನದವರಿಗೆ ಮಾತ್ರ ಒಳ್ಳೆ ಪೀರಿಯಡ್ ನಡೀತಾ ಇಲ್ಲ ಆಯಿತಾ ತುಂಬ ತುಂಬ ಅಪ್ಸ್ಟಕಲ್ಸ್ ಆಗುತ್ತೆ ಮದುವೆ ಜೀವನದಲ್ಲಿ ದೊಡ್ಡ ಮಟ್ಟಿಗೆ ಬಾಂಬ್ ಬೀಳುವಂಥ ಸಾಧ್ಯತೆಗಳುಂಟು ಈ ವರ್ಷ ಎಂಡ್ ಆಗುವಾಗ ಆ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ಸಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಸಮಸ್ಯೆಗಳನ್ನು ನೀವು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಅಂತ ಖಂಡಿತ ಉಂಟು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಅನ್ಯತ ಸಮಸ್ಯೆಗಳನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯ ಯಾಕಂದರೆ ಒಂದು ಕಡೆ ಎಂಟನೇ ಮನೆಯಲ್ಲಿ ರಾಹು ಮಹಾರಾಜ ಇನ್ನೊಂದು ಕಡೆ ಆರನೇ ಮನೆಯಲ್ಲಿ ಶನಿ ಮಹಾರಾಜ ಆರನೇ ಮನೆ ಶನಿ ಮಹಾರಾಜ ಈಗ ಐದನೇ ಮನೆಗೆ ಬಂದುಬಿಡ್ತಾನೆ ಸೊ ಇದರ ಮುಖಾಂತರ ಏನಾಗುತ್ತೆ ಯಾತೋ ನಿಮಗೆ ಮಕ್ಕಳಿದ್ರೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಉಂಟಾಗುತ್ತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಸ್ನೇಹಿತರ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಅಥವಾ ನಿಮಗೆ ಒಂದು ಕಡೆ ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಯಾಕಂದ್ರೆ ಋಣ ರಿಪುವಿನ ಅಧಿಪತಿ ಪಂಚಮದಲ್ಲಿ ಬಂದ್ಬಿಟ್ಟ ಪಂಚಮ ಸ್ಥಾನ ರಿಲೇಟೆಡ್ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡುತ್ತೆ ರೈಟ್ ತಾನೇ ಹಾಗಾದರೆ ಅಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ತೊಂದರೆಗಳನ್ನು ಅನುಸರಿಸ ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ನಮ್ಮ ಕನ್ಯಾ ಲಗ್ನದವರಿಗೆ ಕನ್ಯಾ ಲಗ್ನದವರು ಮಾತ್ರ ಯಾಕಂದರೆ ರಾಹು ಮಹಾರಾಜನ ಉಪಸ್ಥಿತಿ ಎಂಟನೇ ಮನೆಯಲ್ಲಿರುವುದರಿಂದ ಖಂಡಿತವಾಗಿಯೂ ಈ ವರ್ಷ ಎಂಡ್ ಆಗುವವರೆಗೂ ಕೂಡ ಬಹಳ ಜಾಗೃತರಾಗಿರಬೇಕಾಗುತ್ತೆ ಇಲ್ಲಾಂದರೆ ದೊಡ್ಡ ಮಟ್ಟಿಗೆ ಬಾಂಬ್ ಬೀಳೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೇನೆ ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಉಂಟು ಅದರಲ್ಲೂ ಕೂಡ ನಿಮ್ಮ ನಿಮ್ಮ ಡೇಟ್ ಆಫ್ ಬರ್ತನ್ನು ತೆಗೆದುಕೊಳ್ಳಿ ಅದನ್ನು ಟೋಟಲ್ ಮಾಡಿ ಯಾವುದನ್ನು ಡೇಟ್ ಆಫ್ ಬರ್ತ್ ಮತ್ತು ಮಂತ್ ಆಫ್ ಬರ್ತ್ ಮತ್ತು ಈ ಇಯರ್ ಈ ಅಂದರೆ ಈ ವರ್ಷ ಏನು ಅದನ್ನು ಕೂಡಿಸಿ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಬಂದು ಎಲ್ಲೊಂದು ಕಡೆ ಹನ್ನೆರಡು ತಾರೀಕು ಅಂತ ಇಟ್ಕೊಳ್ಳೋಣ ಕನ್ಯಾ ಲಗ್ನದಲ್ಲಿ ಜನನಾಗಿದೆ ಹನ್ನೆರಡನೇ ತಾರೀಕಿಗೆ ಜನಿಸಿದಿರಾ ಹನ್ನೆರಡನೇ ತಾರೀಕು ಜೂನ್ ತಿಂಗಳು ಅಂತ ಇಟ್ಕೊಳ್ಳೋಣ ಹನ್ನೆರಡನೇ ತಾರೀಕು ಜೂನ್ ತಿಂಗಳು ಅದನ್ನು ಟೋಟಲ್ ಮಾಡಿ ಹನ್ನೆರಡು ಅಂದರೆ ಮೂರು ಜೂನ್ ಅಂದರೆ ಆರು ಒಂಬತ್ತಾಯಿತು ಒಂಬತ್ತಾಯಿತು ಮತ್ತು ಅದಕ್ಕೆ ಆರನ್ನು ಆ್ಯಡ್ ಮಾಡಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಆರನ್ನು ಆ್ಯಡ್ ಮಾಡಿ ಟೋಟಲ್ ಮಾಡಿದಾಗ ಎಷ್ಟು ಬಂತು ನಿಮಗೆ ಹನ್ನೆರಡು ಆರು ಒಂಬತ್ತು ಮತ್ತು ಆರು ಓಕೆ ಸಿಕ್ಸ್ ಬಂದ್ಬಿಡ್ತೀ ಈಗ ರೈಟ್ ತಾನೇ ಸೊ ಅದು ಪರವಾಗಿಲ್ಲ ಅಂತ ಹೇಳ್ಬೋದು ಸಿಕ್ಸ್ ಬಂದಾಗ ಮತ್ತು ಅದನ್ನು ಟೋಟಲ್ ಮಾಡಿದಾಗ ನಿಮಗೆ ನಂಬರ್ ತ್ರೀ ಬಂತು ನಂಬರ್ ಫೋರ್ ಬಂತು ನಂಬರ್ ಟೂ ಬಂತು ಡೆಫಿನೆಟಾಗಿ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಎಂಡ್ ಆಗೋದ್ರೊಳಗೆ ಬಾಂಬ್ ಬೀಳುತ್ತೆ ಓಕೆನಾ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಅದರಲ್ಲೂ ಫೋರ್ ಬಂತು ಅಂತಾದಾಗ ಎಲ್ಲಿಂದೆಲ್ಲ ಕೋರ್ಟ್ ಕಚೇರಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರೆಲ್ಲ ನಿಮ್ಮ ಪಾಲಿಗೆ ಯಮದೂತರಾಗಿ ಬರ್ಬೋದು ಅಂತ ಕೂಡ ಹೇಳೋಕ್ಕಾಗಲ್ಲ ಬಿ ಕೇರ್ಫುಲ್ ತುಂಬ ಆಗಿರಬೇಕು ಕನ್ಯಾ ಲಗ್ನದವರು ವಿಶೇಷ ರೀತಿಯಲ್ಲಿ ಅಲ್ಲೋ ಬೇರೆ ಬೇರೆ ಲಗ್ನಕ್ಕೆ ಉಂಟು ಪ್ರಾಬ್ಲಮ್ ಬಟ್ ಕನ್ಯಾ ಲಗ್ನಕ್ಕಂತೂ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಸ್ವಲ್ಪ ಜಾಗ್ರತೆ ಮಾಡಬೇಕು ಅದರಲ್ಲಿ ಕೂಡ ನಂಬರ್ ಟೂ ಬಂದುಬಿಡ್ತು ಟೋಟಲ್ ಮಾಡುವಾಗ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಆಫ್ ಬರ್ತ್ ಇಯರ್ ಆಫ್ ಬರ್ತ್ ಇಯರ್ ಆಫ್ ಬರ್ತ್ ಅಂದರೆ ಈ ವರ್ಷದ ಅಲ್ವಾ ನಿಮ್ಮ ಹುಟ್ಟಿದ ದಿನಾಂಕ ನಿಮ್ಮ ಹುಟ್ಟಿದ ತಿಂಗಳು ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡನ್ನು ಆ್ಯಡ್ ಮಾಡಿದಾಗ ಸಿಂಗಲ್ ಡಿಜಿಟ್ ಬಂದು ನಂಬರ್ ಟೂ ಬಂತು ಸಿಂಗಲ್ ಡಿಜಿಟ್ ಬಂದು ನಂಬರ್ ಫೋರ್ ಬಂತು ಮತ್ತು ಈ ವರ್ಷ ಡೆಸ್ಟ್ರಾಯ್ ಆಗುತ್ತೆ ಈ ವರ್ಷ ಪ್ರಾಬ್ಲಮ್ ಆಗುತ್ತೆ ನಂಬರ್ ನೈನ್ ಬಂತು ಆದರೂ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಬರ್ಬೋದು ಅದಕ್ಕೋಸ್ಕರ ಕನ್ಯಾ ಲಗ್ನದವರು ಬಹಳ ಕೇರ್ ಕೇರ್ ತಗೊಳ್ಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ಸಾಲ ಸೋಲದ ವಿಚಾರದಲ್ಲಿ ನೀವು ವ್ಯವಹಾರ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರಬೇಕು ಅನಿವಾರ್ಯತೆ ಉಂಟು ಅನ್ಯಥಾ ತೊಂದರೆಗಳನ್ನು ತಲೆ ಮೇಲೆ ಹೇಳ್ಕೊಳ್ಳೋದಂತೂ ಪಕ್ಕ ಅಂತ ಇದೆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ನಾನು ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಹೇಳಿಕೊಟ್ಟಿದ್ದೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈಟಾ ಓಕೆ ಆನಂತರ ನಮ್ಮ ತುಲಾ ಲಗ್ನದವ್ರಿಗೆ ಶನಿ ಮಹಾರಾಜ ಪಂಚಮ ಭಾವದಲ್ಲಿ ಹೋಗ್ತಾ ಇದ್ದಾನೆ ಪ್ರೆಸೆಂಟ್ ಮೂಮೆಂಟಲ್ಲಿ ಇನ್ನೂ ಆತ ವಕ್ರಿಯಾಗಿ ಆತ ಏನು ಮಾಡ್ತಾನೆ ದಶಮ ನಮ್ಮ ನಿಮ್ಮ ನಾಲ್ಕನೇ ಮನೆಗೆ ಬಂದುಬಿಡ್ತಾನೆ ಆಗ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ವಾಹನದ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಸ್ನೇಹಿತರ ಫೋರ್ಸ್ನಿಂದ ಅಥವಾ ನಿಮ್ಮ ಮಕ್ಕಳ ಫೋರ್ಸ್ನಿಂದ ಮಕ್ಕಳ ಒಂದು ಒತ್ತಡದಿಂದ ಮನೆ ಕಟ್ಟುವಂಥ ಯೋಗ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ನಿಮಗೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಬಟ್ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಯಾಕಂದರೆ ಶನಿ ಮಹಾರಾಜ ಸುಲಭದಲ್ಲಿಂತೂ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಬಿಡುವುದಿಲ್ಲ ರೈಟ್ ಯಾಕಂದ್ರೆ ಯಾವಾಗ ನೋಡಿ ಯಾವಾಗ ಶನಿ ಮಹಾರಾಜ ನಾಲ್ಕನೇ ಮನೆಗೆ ಬಂದ್ಬಿಡ್ತಾನೆ ಆಗ ಆ ನಾಲ್ಕನೇ ಮನೆಯ ಆಧಿಪತ್ಯ ಚಂದ್ರನಿಗಿರುವಂಥದ್ದು ವಿಶೇಷವಾಗಿ ರೈಟಾ ಸೊ ನಾರ್ಮಲ್ ಆಗಿ ಓಕೆ ಸೊ ಚಂದ್ರ ಟೋಟಲಿ ಡಿಸ್ಟರ್ಬೆನ್ಸ್ ಆಗಿಬಿಡ್ತಾನೆ ಈಗ ಏನಾಯಿತು ಮಾನಸಿಕ ರೀತಿಯಲ್ಲಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಟ್ರಿ ಎಲ್ಲಿ ನಿಮಗೆ ಮನೆ ಕಟ್ಟಲಿಕ್ಕೆ ಆ ಒಂದು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ನಿಮಗೆ ಆ ಒಂದು ವೇ ಬೇಕಾ ಆ ವೇ ಸಿಗದೇ ಹೋಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಆದರೂ ಕೂಡ ಆತ ಮನೆ ಕಟ್ಟಿಸಲಿಕ್ಕೆ ಬೇಕಾಗಿ ಇನ್ಫ್ಲುಯೆನ್ಸ್ ಅಂತೂ ಮಾಡಿಯೇ ಮಾಡ್ತಾನೆ ನೀವು ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ರೈಟ್ ತಾನೇ ಓಕೆನಾ ನೋಡಿ ಯಾವಾಗ ಶನಿ ಮಹಾರಾಜ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಇಲ್ಲಿ ವಿಶೇಷ ರೀತಿಯಲ್ಲಿ ಇನ್ಫ್ಲುಯೆನ್ಸ್ ಆಗುವಂಥ ಒಂದು ನಿಮ್ಮ ಮಕ್ಕಳು ನಿಮ್ಮ ಎಜುಕೇಶನ್ ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ಸ್ನೇಹಿತರು ಅದರ ಜೊತೆಗೆ ನಿಮ್ಮ ಮನೆ ನಿಮ್ಮ ಭೂಮಿ ವಿಚಾರ ನಿಮ್ಮ ವಾಹನದ ವಿಚಾರ ನಿಮ್ಮ ತಾಯಿ ವಿಚಾರ ನಿಮ್ಮ ನ್ಯೂಟ್ರಿಷನ್ನ ವಿಚಾರ ನಿಮ್ಮ ಆರೋಗ್ಯದ ವಿಚಾರ ನಿಮ್ಮ ಒಡ ಹುಟ್ಟಿದವರ ವಿಚಾರ ನಿಮ್ಮ ಟ್ರಾವೆಲಿಂಗ್ನ ವಿಚಾರ ನಿಮ್ಮ ಪೇಪರ್ ವರ್ಕ್ ಅಥವಾ ಡಾಕ್ಯುಮೆಂಟ್ನ ವಿಚಾರಗಳು ಬಹಳಷ್ಟು ಇನ್ಫ್ಲಯನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಶನಿ ಮಹಾರಾಜ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇರಬೇಕಾದ್ರೆ ರೈತನೇ ಓಕೆನಾ ಈಗ ತುಲಾ ಲಗ್ನದವರಿಗೆ ಆತ ಮೂರನೇ ಮನೆ ಆಯಿತು ಈಗ ನಾಲ್ಕನೇ ಮನೆ ಐದನೇ ಮನೆಗೆ ಟ್ರಾವೆಲಿಂಗ್ ಮಾಡ್ತಾ ಇದ್ದಾನೆ ನಾನು ಹೇಳಿದಂತಹ ಇಷ್ಟು ಎಷ್ಟು ವಿಷಯಗಳು ಕೂಡ ಅಲ್ಲಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಶುರುವಾಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಅಲ್ವಾ ಅಂತ ರೈಟ್ ತಾನೆ ಓಕೆನಾ ಸೊ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅದರ ಜೊತೆಗೆ ನಿಮಗೆ ನೋಡಿ ನಿಮಗೆ ವಿಶೇಷವಾಗಿ ರಾಹು ಮಹಾರಾಜ ಸೆವೆಂತ್ ಹೌಸಲ್ಲಿ ಆತ ಭ್ರಮಣ ಮಾಡ್ತಾ ಇದ್ದಾನೆ ಸೆವೆಂತ್ ಹೌಸಲ್ಲಿ ಅಲ್ವಾ ಕೆಲವರಿಗೆಲ್ಲ ದೂರ ಪ್ರಯಾಣ ಮಾಡುವಂಥ ಯೋಗ ಕ್ರಿಯೇಟ್ ಮಾಡ್ತಾನೆ ಇಲ್ಲ ಅಂತೇನಿಲ್ಲ ಬಟ್ ನಿಮ್ಮ ಮದುವೆ ಜೀವನದಲ್ಲಿ ಅಬ್ಸ್ಟಕಲ್ಸ್ ಕೂಡ ಉಂಟಾಗ್ಬೋದು ಮದುವೆ ಜೀವನ ಪಾರ್ಟ್ನರ್ಶಿಪ್ ಜೀವನ ಆನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಕೂಡ ಮೋಸ ಆಗುವಂಥದ್ದು ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಯಾರಿಗೆಲ್ಲ ಮದುವೆ ಆಗಬೇಕು ಮದುವೆ ಯೋಗ್ಯ ವಯಸ್ಕರ ಯಾರಿಗೆ ಮದುವೆ ಆಗಲಿ ಕುಂಟು ಅವರೆಲ್ಲರೂ ಕೂಡ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯ ಉಂಟಪ್ಪ ಅಷ್ಟಂತೂ ಮಾಡಿ ಏನು ಸಮಸ್ಯೆ ಆಗಲ್ಲ ಚೆನ್ನಾಗಿ ಇರ್ತೀರಿ ರೈಟಾ ಓಕೆ ಗೊತ್ತಾಯ್ತಾಗದೆ ತುಲಾ ಲಗ್ನಕ್ಕೆ ಸಂಬಂಧ ನಾನು ಹೇಳಿದಾದ್ರೆ ನೋಡಿ ನಿಮಗೆ ಶನಿ ಭುಕ್ತಿ ಶನಿ ಅಂತರ ನಡೀತಾ ಉಂಟು ಅಂದಾಗ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತಾಯಿಯ ವಿಚಾರ ಆನಂತರ ನಿಮ್ಮ ವಾಹನದ ವಿಚಾರ ಇನ್ಫ್ಲುಯೆನ್ಸ್ ಅಂತೂ ಆಗಿ ಆಗುತ್ತೆ ಈಗ ಅದನ್ನು ನೀವು ಖರೀದಿ ಮಾಡ್ತೀರಿ ಕನ್ಸ್ಟ್ರಕ್ಷನ್ ಮಾಡ್ತೀರಿ ವಿಷಯ ಬೇರೆ ಗುರು ಮಹಾರಾಜನ ಪೊಸಿಷನ್ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ ನಾಟಲ್ ಚಾಟಲ್ ಚೆನ್ನಾಗಿದೆ ಅಂದಾಗ ಕನ್ಸ್ಟ್ರಕ್ಷನ್ ಮಾಡುವಂಥ ಅಂತ ಯೋಗ ಅಂತೂ ಕ್ರಿಯೇಟ್ ಆಗುತ್ತೆ ಖಂಡಿತ ಅದನ್ನು ಮಾಡಿಯೇ ಮಾಡ್ತಾರೆ ನೀವು ಬೇಕಾದರೆ ಪ್ರೊಸೀಡ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಎಷ್ಟೇ ಆದರೂ ಕೂಡ ಶನಮಾರಾಜನ ನಾಲ್ಕನೇ ಮನೆಯಲ್ಲಿ ಭ್ರಮಣ ಒಳ್ಳೆಯ ಲಕ್ಷಣ ಅಲ್ಲ ಯಾಕಂದರೆ ಆತ ತನ್ನ ಮನೆಗೆ ವಿರುದ್ಧ ಗತಿಯಲ್ಲಿ ಇರ್ತಾನೆ ರೈಟಾ ಅಲ್ಲಿ ದಿಗ್ಬಲಿ ಕೂಡ ಆಗಿರುವುದಿಲ್ಲ ಆತ ತನ್ನ ಸ್ವಂತ ಮನೆಗೆ ವಿರುದ್ಧ ಗತಿಯಲ್ಲಿ ಬಂದಿರ್ತಾನೆ ಚಂದ್ರನನ್ನು ಡಿಸ್ಟರ್ಬೆನ್ಸ್ಗೆ ಒಳಗಾಗಿರ್ತಾನೆ ಮಾನಸಿಕ ರೀತಿಯಲ್ಲಿ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾನೆ ಸೊ ಇದರ ಮುಖಾಂತರ ಕೆಲವು ತೊಂದರೆಗಳನ್ನು ನಾರ್ಮಲಾಗಿ ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಖಂಡಿತ ನಾನು ಹೇಳೋದಾದ್ರೆ ನಿಮಗೆ ಅದರಲ್ಲಿ ತುಂಬಾ ರಿಲ್ಯಾಕ್ಸ್ ಬೇಕು ಅಂತಾದಾಗ ನೀವು ಯಾತೋ ಬಾವಿಗೆ ಅಥವಾ ಎಲ್ಲಾದರೂ ನದಿಗೆ ಸ್ವಲ್ಪ ಹಾಲನ್ನು ನಿಮ್ಮ ಕೈಯಿಂದ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲದು ನಮ್ಮ ತುಲಾ ಲಗ್ನದವರಿಗೆ ರೈಟಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಿ ಅಂತ ಒಂದು ಇಂಡಿಕೇಷನ್ ಉಂಟು ರೈಟ್ ಗುರು ಗುರುಮಹಾರಾಜನ ಭ್ರಮಣ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೇಲಿ ಆಯ್ತು ಈಗ ಓಕೆ ಐದನೇ ಮನೆಯಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ಇದರ ಅರ್ಥ ಏನು ಎಲ್ಲೊಂದು ಕಡೆ ನಿಮ್ಮ ಲಗ್ನದವರು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ ಜಾಗ ತಗೊಳ್ತಾರೆ ವಾಹನ ತಗೊಳ್ತಾರೆ ಅಂಥ ಒಂದು ಇಂಡಿಕೇಷನ್ ಇದೆ ಮನೆ ರಿಪೇರಿ ಮಾಡಿಸ್ಬೋದು ಮನೆಯನ್ನು ಚೇಂಜ್ ಮಾಡ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಇದೆಲ್ಲ ಒಂದು ಇಂಡಿಕೇಷನ್ ಇದೆ ಹಾಗಾದರೆ ಡೆಫಿನೆಟಾಗಿ ನಮ್ಮ ವೃಚಿಕ ಲಗ್ನದವರು ಈಗಾಗಲೇ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಪರವಾಗಿಲ್ಲ ಅಂತ ಇಂಡಿಕೇಷನ್ ಇದೆ ಅದರ ಜೊತೆಗೆ ನಿಮ್ಮ ಶನಿ ಎಲ್ಲಿ ಬರ್ತಾನೆ ಈಗ ನಾಲ್ಕನೇ ಮನೆಯಲ್ಲಿ ಭ್ರಮಣ ಇದ್ದಾನೆ ನೆಕ್ಸ್ಟ್ ಮೂರನೇ ಮನೆಗೆ ಬರ್ತಾನೆ ಮೂರನೇ ಮನೆಗೆ ಬಂದಾಗ ಏನಾಯಿತು ತ ಫೋರ್ತ್ ಲಾರ್ಡ್ ಮೂರನೇ ಮನೆಗೆ ತರ್ಡ್ ಹೌಸ್ಗೆ ಬಂದಾಗ ಮನೆ ಚೇಂಜ್ ಆಗುತ್ತೆ ಅಂದರೆ ಇಂಡಿಕೇಷನ್ ಹಾಗಾದರೆ ಆ ಮನೆ ಕನ್ಸ್ಟ್ರಕ್ಷನ್ ಮಾಡಿದರೆ ಅಕ್ಟೋಬರ್ನ ಒಳಗಡೆ ಮನೆ ಚೇಂಜ್ ಆಗ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕಾ ಖಂಡಿತ ಪ್ರಯತ್ನ ಮಾಡಿ ಬಟ್ ಅದು ಸುಲಭ ಅಂತೂ ಖಂಡಿತ ಅಲ್ಲ ನೋಡಿ ಶನಿ ಮಹಾರಾಜ ಶನಿ ಮಹಾರಾಜನೇ ಶನಿ ಅಂದರೆ ಕಬ್ಬಿಣ ಕಬ್ಬಿಣನೇ ಎಷ್ಟಾದರೂ ಕೂಡ ಕಷ್ಟ ಉಂಟಲ್ಲಿ ತೊಂದರೆ ಉಂಟಲ್ಲಿ ಅಲ್ವಾ ಈಸಿ ಅಂತೂ ಖಂಡಿತ ಅಲ್ಲ ಶುಕ್ರನ ವಿಚಾರ ಬೇರೆ ಶನಿ ಮಹಾರಾಜನ ವಿಚಾರ ಬೇರೆ ಚಂದ್ರ ಮಹಾರಾಜನ ವಿಚಾರ ಬೇರೆ ಎಲ್ಲ ಎಲ್ಲ ಪ್ಲಾನೆಟ್ಸ್ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಶುಕ್ರ ಬಹಳ ಈಸಿ ಶುಕ್ರ ಬಹಳ ಕಂಫರ್ಟೇಬಲ್ ಆತ ಲೆಗ್ಸುರಿ ಅಲ್ವಾ ಅದೇ ಶನಿ ಲೆಗ್ಸುರಿ ಅಂತೂ ಅಲ್ಲ ಶನಿ ಎಷ್ಟಾದರೂ ಹಾರ್ಡ್ ವರ್ಕ್ ಶನಿ ಎಷ್ಟಾದರೂ ಕಬ್ಬಿಣ ರೈಟ್ ತಾನೇ ಹಾಗಾದರೆ ಕಬ್ಬಿಣದಾಗೆ ನಿಮಗೆ ಕಠಿಣವಾದ ಪರಿಸ್ಥಿತಿಯನ್ನು ಎದುರಿಸುವಂತೆ ಮಾಡ್ತಾನೆ ತಾನೆ ಸೊ ಅದನ್ನು ಮಾಡಿಯೇ ಮಾಡ್ತಾನೆ ಇದು ವಿಚಾರ ಅದಕ್ಕೋಸ್ಕರ ಶನಿ ಮಹಾರಾಜ ನಾಲ್ಕನೇ ಮನೆಯಿಂದ ಮೂರನೇ ಮನೆಗೆ ಬರಬೇಕಾದ್ರೆ ಆತ ಏನು ಮಾಡ್ತಾನೆ ನಿಮ್ಮ ಮನೆಯನ್ನು ಬದಲಾವಣೆ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಷನ್ ಇದೆ ಮನೆ ಬದಲಾವಣೆ ಮಾಡಿಸ್ಬೋದು ಗಾಡಿ ಬದಲಾವಣೆ ಮಾಡಿಸ್ಬೋದು ಏನಾದರೂ ಕೂಡ ರೈಟ್ ತಾನೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನವನ್ನು ಮಾಡಿದಾಗ ಅದು ಕೆಲಸ ಒಳ್ಳೆ ರೀತಿಯಲ್ಲಿ ಸಾಗುವ ಯೋಗ ಭಾಗ್ಯ ಇದೆ ಬಟ್ ಹಾರ್ಡ್ ವರ್ಕ್ ಮಾಡಿಸ್ತಾನೆ ತೊಂದರೆ ಕೂಡ ಕ್ರಿಯೇಟ್ ಮಾಡ್ತಾನೆ ಅಪಮಾನ ಅವಮಾನಗಳನ್ನು ಕ್ರಿಯೇಟ್ ಮಾಡ್ತಾನೆ ಇದೆಲ್ಲ ಇದ್ದೇ ಇರ್ತದೆ ಇದರಲ್ಲ ನಡುವೆ ಕೂಡ ನಿಮ್ಮ ಮನೆ ಆಗುವಂಥದ್ದು ಮನೆ ಚೇಂಜ್ ಆಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಅಥವಾ ಭೂಮಿ ವಿಚಾರದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕೆ ಸಂಬಂಧಪಟ್ಟಂತೆ ವಾಹನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಒಂದು ಕಡೆ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಸಾಧ್ಯ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಿ ನಮ್ಮ ವೃಷ್ಟಿಕ ಲಗ್ನದವರು ವೃಷ್ಟಿಕ ಲಗ್ನದ ಮೊದಲೇ ಎಲ್ಲದರಲ್ಲೂ ಕೂಡ ಸೋತೋಗಿರ್ತಾರಪ್ಪ ತುಂಬಾ ಸುಲಭ ಖಂಡಿತ ಅಲ್ಲ ವೃಷ್ಟಿಕ ಲಗ್ನದವರಿಗೆ ಮೇಜರ್ ಪ್ರಾಬ್ಲಮ್ ಇರುವುದೇ ಅವರ ಮದುವೆ ಜೀವನ ಆನಂತರ ಅವರ ಒಂದು ಭೂಮಿ ವಿಚಾರ ಇದೆರಡು ಮೇಜರ್ ಪ್ರಾಬ್ಲಮ್ ಅವರ ಲೈಫಲ್ಲಿ ಇದ್ದೇ ಇರ್ತದೆ ಸೊ ಅದನ್ನೇ ನಿಭಾಯಿಸ್ತಾ 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 ಅವರ ಲೈಫೇ ಹೊಟ್ಟೋಗಿರ್ತದೆ ಅಂಥ ಒಂದು ಪರಿಸ್ಥಿತಿ ಆ ಮಕ್ಕಳ ಮುಖಾಂತರ ಸ್ನೇಹಿತರ ಮುಖಾಂತರ ತುಂಬಾ ಸಪೋರ್ಟ್ ಇರ್ತದೆ ಅದೊಂದು ಬಿಟ್ಟರೆ ಮಕ್ಕಳು ಆದ ನಂತರ ವೃಷ್ಟಿಕ ಲಗ್ನದವರು ತಮ್ಮ ಕಾಲ ಮೇಲೆ ನಿಂತುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ಯತಾ ಇರೋಲ್ಲ ರೈಟ್ ತಾನೇ ಇಂಥ ಒಂದು ಪರಿಸ್ಥಿತಿ ಓಕೆ ಸೊ ಗೊತ್ತಿರಬೇಕು ನಿಮಗೆಲ್ಲ ಟೆಕ್ನಿಕ್ ಗೊತ್ತಿರಬೇಕು ಅದು ಅಲ್ವಾ ಯಾವಾಗ ನಿಮಗೆ ಒಂದು ಜಾತಕಕ್ಕೆ ಸಂಬಂಧಪಟ್ಟಂತೆ ಒಂದು ಲಗ್ನ ಉಂಟು ಆ ಲಗ್ನಕ್ಕೆ ಎಲ್ಲಿಂದ ಪ್ರಾಬ್ಲಮ್ ಬರುತ್ತೆ ಹೇಗೆ ಪ್ರಾಬ್ಲಮ್ ಬರುತ್ತೆ ಮೇಜರ್ ಪ್ರಾಬ್ಲಮ್ ಏನಿರ್ತದೆ ಸೊ ಇದೆಲ್ಲ ಗೊತ್ತಾದಾಗ ಉಂಟು ಅಲ್ವಾ ಸೊ ಲೈಫನ್ನು ಎಷ್ಟು ಬೇಕಾದ್ರೆ ಈಸಿಯಾಗಿ ನೀವು ಇಟ್ಕೊಂಡು ಹೋಗಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ಲಗ್ನ ಅಂತ ಹೇಳೋದು ಮಕರ ಲಗ್ನದವ್ರಿಗೆ ಚಿಕ್ಕಂದಿನಿಂದ ಕೂಡ ಸಮಸ್ಯೆ ಅಂತೂ ಇದ್ದೇ ಇರ್ತದೆ ಬಟ್ ದೊಡ್ಡವರಾದ ನಂತರ ಅಷ್ಟೇ ಈಸಿಯಾಗಿ ಅವ್ರಿಗೆ ಹೋಗುವಂಥ ಯೋಗ ಭಾಗ್ಯ ಕೂಡ ಅವ್ರ ಪಾಲಿಗೆ ಅಂತೂ ಕ್ರಿಯೇಟ್ ಆಗುತ್ತೆ ಅಲ್ವಾ ಇದು ವಿಷಯ ಅಲ್ವಾ ಮಕರ ಲಗ್ನಕ್ಕೆ ಸಂಬಂಧಪಟ್ಟದೆ ಅವರು ಕೂಡ ಮಕರ ಲಗ್ನದವರು ಕೂಡ ಭೂಮಿ ವಿಚಾರದಲ್ಲಿ ಸಮಸ್ಯೆ ಅನುಭವಿಸಿ ಅನುಭವಿಸ್ತಾರೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಮ್ಯಾರಿಡ್ ಲೈಫಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಇದೆಲ್ಲ ಸಮಸ್ಯೆಗಳ ಆಗರವನ್ನೇ ಹೊತ್ತುಕೊಂಡು ತಿರುಗ್ತಾ ಇರ್ತಾರೆ ಮಕರ ಲಗ್ನದವರು ಬಟ್ ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು ಯಾವಾಗ ನಿಮಗೆ ಅದರ ಒಂದು ಆ ತಿರುಳು ಗೊತ್ತಾಯಿತು ನಿಮಗೆ ಅಲ್ವಾ ಅದರ ಒಂದು ಕೋರ್ ಗೊತ್ತಾಯಿತು ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಖಂಡಿತ ಲೈಫಲ್ಲಿ ಗೆದ್ದೇ ಗೆಲ್ತೀರಾ ಮೂವತ್ತೈದನೇ ವಯಸ್ಸಿನ ನಂತರ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಶನಿ ಮಹಾರಾಜ ತರ್ಡ್ ಹೌಸಲ್ಲಿದ್ದಾನೆ ಈಗ ಎರಡನೇ ಮನೆಗೆ ಬಂದ್ಬಿಡ್ತಾನೆ ರೈಟ್ ತಾನೆ ನೋಡಿ ಎರಡನೇ ಮನೆಗೆ ಬಂದಾಗ ಏನಾಗುತ್ತೆ ಎರಡನೇ ಮನೆ ಒಂದನೇ ಮನೆ ಮತ್ತೆ ಹನ್ನೆರಡನೇ ಮನೆ ಇಲ್ಲಿ ಶನಿ ಮಹಾರಾಜನ ಭ್ರಮಣ ಆಗ್ತಾ ಆಗಿ ಹೋಯ್ತು ಈಗ ಓಕೆ ಯಾರಿಗೆ ಧನುರ್ ಲಗ್ನದವರಿಗೆ ಹೆಲ್ತ್ ರಿಲೇಟೆಡ್ ರೈಟಾ ಹೆಲ್ತ್ ಆರೋಗ್ಯದ ವಿಚಾರ ತೊಂದರೆ ಆಗಿರಬೇಕು ನಿಮಗೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗಿರಬೇಕು ಅನತ್ರ ಹಣಕಾಸಿನ ವಿಚಾರ ಈಗ ಕೂಡ ಅಷ್ಟೇ ಈಗ ಕೂಡ ಶನಿ ಮಹಾರಾಜ ಮೂರನೇ ಮನೆ ಅಧಿಪತಿಯಾಗಿ ಎರಡನೇ ಮನೆಗೆ ಬಂದಿರ್ತಾನೆ ಮೂರನೇ ಮನೆ ಅಂದರೆ ಏನು ಅದು ತರ್ಡ್ ಹೌಸ್ ತರ್ಡ್ ಹೌಸ್ ಅಂದರೆ ತೃತೀಯ ವ್ಯಕ್ತಿಗಳು ಅಲ್ವಾ ನಿಮ್ಮ ಒಡ ಹುಟ್ಟಿದವರು ನಿಮ್ಮ ಸರೌಂಡಿಂಗ್ಸ್ ಎಲ್ಲವೂ ಕೂಡ ಅದರ ಅಧಿಪತಿನೇಗೆ ಎರಡನೇ ಮನೆಯಲ್ಲಿ ಬಂದುಬಿಟ್ಟಂದಾಗ ಎಲ್ಲೊಂದು ಕಡೆ ಅದರಲ್ಲಿ ಒಂದನೇ ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ಹೊರಗಿನ ವ್ಯಕ್ತಿಗಳಿಂದ ಬರತಕ್ಕಂಥ ಹಣಕಾಸು ನಿಮ್ಮ ಕೈ ಸೇರ್ಬೋದು ಅಂತ ಒಂದು ಇಂಡಿಕೇಷನ್ ಇದೆಯಪ್ಪ ಇಷ್ಟವ್ರು ಯಾರು ಕೊಟ್ಟು ಯಾರಿಗೂ ಕೊಟ್ಟಿರ್ತೀರ ನೀವು ಹಣಕಾಸು ಯಾರೋ ನಿಮ್ಮ ಹಣಕಾಸನ್ನು ಇಟ್ಕೊಂಡಿರ್ತಾರೆ ಕೊಟ್ಟಿರೋದಿಲ್ಲ ವಾಪಸ್ ನೀವು ಕೇಳಿರ್ತೀರ ಬಟ್ ಅವ್ರು ಇಂಟ್ರೆಸ್ಟ್ ತೊಗೊಂಡಿರೋದಿಲ್ಲ ಬಟ್ ಈ ಮೂಮೆಂಟಲ್ಲಿ ಅವರ ಹಣಕಾಸನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಉಂಟು ಅದಕ್ಕೆ ಬೇಕಾಗಿ ನೀವು ಖಂಡಿತ ಪ್ರಯತ್ನ ಮಾಡ್ಬೋದು ಇನ್ನೊಂದು ವಿಚಾರ ಏನಂದರೆ ಶನಿ ಮಹಾರಾಜ ಎಲ್ಲಿ ಆತ ಗುರುವಿನ ನೀಚ ರಾಶಿಯಲ್ಲಿ ಭ್ರಮಣ ಮಾಡ್ತಾನೆ ಇದರ ಅರ್ಥ ಏನು ಅಂದರೆ ಎಲ್ಲೊಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಅಬ್ಸ್ಟಕಲ್ಸ್ ಕೂಡ ಉಂಟು ಮಾಡ್ತಾನೆ ಅಂತ ಅರ್ಥ ಎಲ್ಲಿ ನಿಮಗೆ ಭಾಳ ದೊಡ್ಡ ಮಟ್ಟಿಗೆ ಅಮೌಂಟ್ ಬೇಕು ಅಲ್ವಾ ತುಂಬ ಅಬಂಡೆನ್ಸ್ ಆಗಿ ಅಮೌಂಟ್ ಬೇಕು ಅಂದಾಗ ಶನಿ ಮಹಾರಾಜಲ್ಲಿ ಡಿಸ್ಟರ್ಬೆನ್ಸನ್ನು ಉಂಟು ಮಾಡುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಇದೆರಡೂ ಕೂಡ ಪ್ಲಸ್ ಮತ್ತು ಮೈನಸನ್ನು ಇಟ್ಟುಕೊಂಡು ನೀವು ಹೋಗ್ತೀರ ಅಂತ ಇಂಡಿಕೇಷನ್ ಇದೆ ನಮ್ಮ ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಹಾಗಾದರೆ ಹಣಕಾಸು ಎಲ್ಲೊಂದೇ ಬರಬೇಕು ನಿಮಗೆ ಯಾರಿಗಾದರೂ ಕೊಟ್ಟಿರ್ತೀರಾ ಒಡ ಹುಟ್ಟಿದವರು ಕೊಟ್ಟಿರ್ತೀರಾ ಅಕ್ಕಪಕ್ಕದ ಮನೆಯವರಿಗೆ ಕೊಟ್ಟಿರ್ತೀರಾ ಎಲ್ಲಿಯದು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅದನ್ನು ವಾಪಸ್ ತಗೊಳ್ಬೇಕು ಅನ್ನೋವರಿಗೆ ಒಂದು ಒಳ್ಳೆಯ ಪೀರಿಯಡ್ ಬಂದು ನಿಂತಿದೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡ್ಬೋದು ಅದೇ ಧನು ಲಗ್ನದವರಿಗೆ ಮೂರನೇ ಮನೆ ನಾಲ್ಕನೇ ಮನೆ ಐದನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ರೈಟಾ ಮೂರನೇ ಮನೆ ಆಯ್ತು ಈಗ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ನೆಕ್ಸ್ಟ್ ಐದನೇ ಮನೆಗೆ ಬರ್ತಾನೆ ನಿಮ್ಮ ಮನೆ ವಿಚಾರ ಭೂಮಿ ವಿಚಾರ ವಾಹನದ ವಿಚಾರ ತಾಯಿ ವಿಚಾರ ನಿಮ್ಮ ಆರೋಗ್ಯದ ವಿಚಾರ ಇದೆಲ್ಲ ಬಹಳ ಇನ್ಫ್ಲುಯೆನ್ಸ್ ಆಗುತ್ತೆ ಅದರ ಜೊತೆಗೆ ನಿಮ್ಮ ಮಕ್ಕಳ ವಿಚಾರ ಪ್ರೀತಿ ಪ್ರೇಮ ಅನಂತರ ಸ್ನೇಹಿತರು ಇದು ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮನೆ ಕಟ್ಟುವಂಥ ಯೋಗ ಭಾಗ್ಯ ಮನೆ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದು ನಿಂತಿದೆ ನಮ್ಮ ಧನುರ್ ಲಗ್ನದವರಿಗೆ ಬೇಕಾದ್ರೆ ಅದಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೋದು ಯಾತೋ ಮನೆ ಚೇಂಜ್ ಮಾಡ್ತೀರಾ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಥವಾ ಮನೆಯಿಂದ ದೂರ ಹೋಗ್ತೀರಾ ಮನೆಯನ್ನು ಮಾರ್ತೀರಾ ನಿಮ್ಮ ಏನಾದರೂ ಕೂಡ ಒಂದು ಮಾಡುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿದ್ದಾನೆ ಭಗವಂತ ಸೊ ಅದನ್ನು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಗುರು ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಯಾಕಂದರೆ ಗುರು ಮಹಾರಾಜ ಲಗ್ನಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಗೆ ಗುರು ಮಹಾರಾಜ ಬಂದಾಗ ಆತ ವಿಶೇಷ ರೀತಿಯಲ್ಲಿ ಆತ ಅಲ್ಲಿ ಉಚ್ಚ ಫಲವನ್ನು ಕ್ರಿಯೇಟ್ ಮಾಡ್ತಾನೆ ಆ ಭಾವ ಆತನಿಗೆ ಉಚ್ಚ ಭಾವ ಅಲ್ಲಿ ಉಚ್ಚ ಫಲವನ್ನು ಕ್ರಿಯೇಟ್ ಮಾಡ್ತಾನೆ ಹಾಗಾದರೆ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ಅದರಲ್ಲೆಲ್ಲ ಅಬ್ಸ್ಟಕಲ್ಸ್ ಇದೆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಇದೆ ಇನ್ನೇನೋ ಡಾಕ್ಯುಮೆಂಟ್ರಿ ಪ್ರಾಬ್ಲಮ್ ಇದೆ ವಾಸ್ತು ಪ್ರಾಬ್ಲಮ್ ಇದೆ ಸೊ ಇದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಯೋಗ ಭಾಗ್ಯ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ಧನು ಲಗ್ನದವ್ರಿಗೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಎಂಜಾಯ್ ಮಾಡ್ತೀರ ಲೈಫಲ್ಲಿ ತುಂಬ ಚೆನ್ನಾಗಿರ್ತಾರೆ ರೈಟ್ ಓಕೆ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಮಕರ ಲಗ್ನ ಮಕರ ಲಗ್ನಕ್ಕೆ ಸಂಬಂಧಪಟ್ಟದ್ದು ಆಗುತ್ತೆ ಇವರಿಗೂ ಕೂಡ ಶನಿ ಮಹಾರಾಜ ಈಗ ಎರಡನೇ ಮನೇಲಿದ್ದಾನೆ ಎರಡನೇ ಮನೇಲಿ ಇದ್ಕೊಂಡು ಈಗ ಲಗ್ನಕ್ಕೆ ಬಂದುಬಿಡ್ತಾನೆ ಲಗ್ನಕ್ಕೆ ಬಂದಾಗ ಡೆಫಿನೆಟಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗೋ ಸಾಧ್ಯತೆಗಳು ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ನಾನು ಖುದ್ದು ನನ್ನ ಮಕರ ಲಗ್ನ ಅಥವಾ ಶನಿ ಏನು ಬರ್ತಾ ಇದ್ದಾನೆ ನನಗೆ ಈಗಾಗಲೇ ಹೆಲ್ತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ರೈಟಾ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಸರಿ ಕೂಡ ಆಯಿತು ವಿಷಯ ಬೇರೆ ಒಂದೆರಡು ದಿನದ ಮಟ್ಟಿಗಂತೂ ಆಯಿತು ರೈಟಾ ಇನ್ನು ಮುಂದೆ ಈಗ ಗೊತ್ತಾಯಿತು ಹೆಲ್ತಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ ನಾನು ನನ್ನ ಪ್ರಿಕಾಷನ್ ತಗೊಳ್ಳೇಬೇಕು ಏನೇ ಇದ್ದರೂ ಕೂಡ ರೈಟಾ ಓಕೆ ಸೊ ಆತ ಹೆಲ್ತಲ್ಲಿ ಪ್ರಾಬ್ಲಮ್ ಯಾಕಂದರೆ ಮಾರಕಾಧೀಶನಾಗಿ ಆತ ಲಗ್ನಕ್ಕೆ ಬರ್ತಾ ಇದ್ದಾನೆ ಸೊ ಲಗ್ನಕ್ಕೆ ಬಂದು ಸೆವೆಂತ್ ಹೌಸನ್ನು ನೋಡಿದಾಗ ಚಂದ್ರ ಡಿಸ್ಟರ್ಬೆನ್ಸ್ ಆಗ್ತಾನೆ ಆ ಮೂಮೆಂಟಲ್ಲಿ ನೀವೆಲ್ಲೆಲ್ಲ ಟ್ರಾವೆಲಿಂಗ್ ಮಾಡ್ತಾ ಮಾಡಲಿಕ್ಕೆ ಹೋಗ್ತೀರಾ ಟ್ರಾವೆಲಿಂಗ್ ಮಾಡಿ ಬಂದ ನಂತರ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಬಟ್ಟಿಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೇನೆ ತುಂಬ ಚೆನ್ನಾಗಿರ್ತೀರ ಅದರ ಜೊತೆಗೆ ನಮ್ಮ ಮಕರ ಲಗ್ನದವರಿಗೆ ಬಹಳ ಪ್ಲಸ್ ಪಾಯಿಂಟ್ ಅಂದರೆ ಅವರಿಗೆ ಗುರು ಮಹಾರಾಜ ಈಗ ಮೂರನೇ ಮನೆಯಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದಾನೆ ನೆಕ್ಸ್ಟ್ ಇಯರ್ ಅವನಿಗೆ ನಾಲ್ಕನೇ ಮನೆಗೆ ಬರ್ತಾನೆ ಆನಂತರ ಐದನೇ ಮನೆಗೆ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಇವರಿಗೆಲ್ಲ ಯಾರಿಗೆಲ್ಲ ಮನೆ ಇಲ್ಲ ಮನೆ ಆಗಬೇಕು ವಾಹನ ಆಗಬೇಕು ದೊಡ್ಡ ಸಣ್ಣ ವಾಹನ ಇದೆ ದೊಡ್ಡ ವಾಹನ ತಗೊಳ್ಬೇಕು ಸಣ್ಣ ಮನೆ ಇದೆ ದೊಡ್ಡ ಮನೆ ಮಾಡಬೇಕು ಬಾಡಿಗೆ ಮನೆಯಲ್ಲಿದ್ದೇವೆ ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಜಾಗ ಇಲ್ಲ ಜಾಗ ತಗೊಳ್ಬೇಕು ಅಂಥವ್ರಿಗೆಲ್ಲ ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ದೀಪಾವಳಿಯ ನಂತರದ ದಿನಗಳು ಬಹಳ ಆಶಾದಾಯಕ ನಿಮಗೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದಾಗ ಎಲ್ಲ ರೀತಿಯಲ್ಲಿ ಗುರು ಮಹಾರಾಜ ನಿಮಗೆ ಮನೆ ಕಟ್ಟುವಂಥ ಯೋಗವನ್ನು ಜಾಗ ತಗೊಳ್ಳುವಂಥ ಯೋಗವನ್ನು ದೊಡ್ಡ ವಾಹನ ತಗೊಳ್ಳುವಂಥ ಯೋಗವನ್ನು ಆತ ಕ್ರಿಯೇಟ್ ಮಾಡ್ತಾನೆ ಅದನ್ನು ಖಂಡಿತ ಉಪಯೋಗ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ಅದರ ಜೊತೆಗೆ ನೋಡಿ ನಿಮಗೆ ಅಕ್ಟೋಬರ್ವರೆಗೆ ಹಣಕಾಸಿನ ವಿಚಾರದಲ್ಲಿ ಅಪ್ಸಕಲ್ಸ್ ಇರುತ್ತೆ ಆಯ್ತಾ ಇರುವುದಿಲ್ಲ ಅಂತ ಏನಿಲ್ಲ ಬಟ್ ಅಕ್ಟೋಬರ್ ನಂತರ ದಿನಗಳು ನಿಮಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಫೇವರೇಬಲ್ ಆಗುತ್ತೆ ಯಾಕಂದರೆ ಶನಿ ಮಹಾರಾಜ ಮಾರ್ಗಿಯಾಗಿ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಕುಂಭರಾಶಿ ಬಂದು ನಿಮ್ಮ ನಿಮ್ಮ ಧನಸ್ಥಾನದು ಧನಸ್ಥಾನಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ ಆತ ಹಣಕಾಸಿನ ವಿಚಾರದಲ್ಲಿ ಇಂಪ್ರೂವ್ಮೆಂಟ್ ಅಂತೂ ಮಾಡಿಯೇ ಸರ್ ನಾನು ಹೇಳೋದಾದ್ರೆ ಮಕರ ಲಗ್ನದವರಿಗೆ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಇನ್ನೊಂದು ಎರಡೂವರೆ ವರ್ಷಗಳ ಕಾಲ ಶನಿ ಮಹಾರಾಜ ಎಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಇರ್ತಾನೆ ಸೊ ನಿಮ್ಗೇನು ಸಾಲ ಸೋಲ ಉಂಟು ನಿಮ್ಮಲ್ಲಿ ಅಲ್ವಾ ಸಣ್ಣ ಸಣ್ಣ ಸಾಲ ಇದೆ ಸಾಲ ಮಾಡಿಕೊಂಡಿದ್ದೀರಾ ಸೊ ಆ ಸಾಲವನ್ನು ತೀರಿಸುವಂಥ ಯೋಗ ಭಾಗ್ಯ ಎರಡು ವರ್ಷದ ಎರಡು ಎರಡೂವರೆ ವರ್ಷದವರೆಗೆ ನಿಮ್ಮ ಒಂದಷ್ಟು ಸಾಲಗಳು ತೀರಿ ಹೋಗ್ತವೆ ಸಣ್ಣ ಸಣ್ಣ ಸಾಲ ಎಲ್ಲ ಮುಗಿದು ಹೋಗ್ತವೆ ಅದಕ್ಕೆ ಬೇಕಾಗಿ ಖಂಡಿತ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಯಾಕಂದರೆ ಒಂದು ಕಡೆ ಏನಾಗುತ್ತೆ ಒಂದು ಕಡೆ ಶನಿ ಗುರು ಮಹಾರಾಜ ಮೂರು ನಾಲ್ಕು ಐದನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಮತ್ತೊಂದು ಕಡೆ ಶನಿ ಮಹಾರಾಜ ಎರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಆತ ಅಲ್ಲಿ ಮೂಲತಿಕೋನ ರಾಶಿಯಲ್ಲಿ ಇರ್ತಾನೆ ಡೆಫಿನೆಟಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿಯನ್ನು ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅದಕ್ಕೆ ಬೇಕು ಪ್ರಯತ್ನ ಮಾಡಿ ಎಂಜಾಯ್ ಅಂತೂ ಮಾಡಿಯೇ ಮಾಡ್ತೀರಾ ಯಾರಿಗೆಲ್ಲ ಮನೆ ಚೇಂಜ್ ಮಾಡಬೇಕು ಅವರಿಗೆಲ್ಲರಿಗೂ ಕೂಡ ಬಹಳ ಫೇವರಬಲ್ ಅದ ಪೀರಿಯಡ್ ಮೂರು ವರ್ಷ ವರ್ಷಗಳ ಕಾಲ ಅಂತ ಹೇಳ್ತೇನೆ ಮಕರ ಲಗ್ನದವ್ರಿಗೆ ಮಾಡಿ ನೋಡಿ ನೋಡಿ ಟ್ರೈ ಮಾಡಿ ನೋಡಿ ತುಂಬ ಜನ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಇರ್ಬೋದು ಕೆಲವರೆಲ್ಲ ಆಫೀಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದು ಕೆಲವರೆಲ್ಲ ಜಾಗ ತಗೊಂಡು ತಗೊಂಡಿರ್ಬೋದು ಕೆಲವರೆಲ್ಲ ಸಣ್ಣ ಗಾಡಿ ಇದೆ ದೊಡ್ಡ ಗಾಡಿ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು ಅವ್ರಿಗೆಲ್ಲರಿಗೂ ಕೂಡ ಮ್ಯಾನಿಫೆಸ್ಟೇಷನ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಎಂಜಾಯ್ ಮಾಡಿಯೇ ಮಾಡ್ತೀರ ಲೈಫಲ್ಲಿ ಓಕೆ ಚೆನ್ನಾಗಿರ್ತೀರಿ ಓಕೆ ನೆಕ್ಸ್ಟ್ ಬಂದ ಮೇಡಮ್ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಶನಿ ಮಹಾರಾಜ ವ್ಯಯಾಧಿಪತಿಯಾಗಿ ಈಗ ಲಗ್ನದಲ್ಲಿದ್ದಾನೆ ಇನ್ನೂ ಲಗ್ನದಿಂದ ವ್ಯಯಸ್ಥಾನಕ್ಕೆ ಹೊರಟೋಗ್ತಾನೆ ಡೆಫಿನೆಟ್ ಆಗಿ ಆರೋಗ್ಯದ ವಿಚಾರ ಓಕೆನಾ ಹೆಲ್ತ್ ನಿಮ್ಮನ್ನು ಹಾಸ್ಪಿಟಲೈಸ್ ಮಾಡಿ ಮಾಡ್ತಾನೆ ಅದು ಇಂಡಿಕೇಷನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಮಕರ ಲಗ್ನದವರಿಗೆ ಹಾಸ್ಪಿಟಲೈಸ್ ಆಗುವಂಥ ಯೋಗ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಮಕರ ರಾಶಿ ಲಗ್ನದಲ್ಲಿದೆ ಅದರಿಂದಾಗಿ ಸೆಲ್ಫ್ ಏನಾದರೂ ನೀವು ಮಾಡಿಕೊಂಡು ಅದರಲ್ಲಿ ನೀವು ಹೊರ ಬರ್ತಿರೋಂಥ ಒಂದು ಇಂಡಿಕೇಶನ್ ರೈಟಾ ಅದೇ ರೀತಿ ಕುಂಭ ಲಗ್ನದವರಿಗೆ ಹನ್ನೆರಡನೇ ಮನೆಯಲ್ಲಿ ಮಕರ ರಾಶಿ ಬಂದಿರೋದರಿಂದ ನಿಮ್ಮನ್ನು ಹಾಸ್ಪಿಟಲ್ಗೆ ಕಳಿಸ್ತಾನೆ ಅಂತಲೇ ಇಂಡಿಕೇಶನ್ ಇದೆ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಹೆಲ್ತನ್ನು ತುಂಬ ನೋಡ್ಕೊಳ್ಬೇಕು ಅನಿವಾರ್ಯತೆ ಉಂಟು ಈಗಾಗಲೇ ಕೆಲವರಿಗೆಲ್ಲ ಆರೋಗ್ಯದಲ್ಲಿ ಸಮಸ್ಯೆ ಆಗಿ ಹೋಗಿರುವಂಥದ್ದು ಇನ್ನು ಇನ್ನು ಕೂಡ ಆತ ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ಮತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಯಾವಾಗ ಶನಿ ಮಹಾರಾಜ ಹನ್ನೆರಡನೇ ಮನೆ ಒಂದೇ ಮನೆ ಎರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಆ ಮೂಮೆಂಟ್ ಅಲ್ಲಿ ಆತ ನೀಚ ಫಲವನ್ನು ಕೊಡ್ತಾನೆ ಒಳ್ಳೆ ಫಲವನ್ನು ಕೊಡುವುದಿಲ್ಲ ಆತ ಅದರಿಂದಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥದ್ದು ನಿಮ್ಮ ಮ್ಯಾರಿಡ್ ಲೈಫ್ ತುಂಬಾ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಆನಂತರ ನಿಮ್ಮ ಬಿಸ್ನೆಸ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಟ್ರಾವೆಲಿಂಗ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಹೈಯರ್ ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಮಕರ ಲಗ್ನ ಕುಂಭ ಲಗ್ನದವರಿಗೆ ಅವ್ರು ತುಂಬಾ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯ ರೀತಿಯ ಖಂಡಿತವಾಗಿ ಉಂಟು ರೈತನೇ ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತೆ ಭಾಳ ಸುಲಭದ ಉಪಾಯಂಟು ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅನಾಥಾಶ್ರಮಕ್ಕೆ ದಾನ ಮಾಡಿ ಅಂತ ಹೇಳ್ತೇನೆ ಇದರ ಮುಖಾಂತರ ಶನಿ ಮಹಾರಾಜನಿಂದ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನು ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈತನೇ ಸ್ವಲ್ಪಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದೇ ರೀತಿ ಗುರು ಮಹಾರಾಜ ಈಗ ಲಗ್ನದಲ್ಲಿ ಒಂದೇ ಮನೆ ಎರಡನೇ ಮನೆ ಮೂರನೇ ಸಾರಿ ಆತ ಹನ್ನೆರಡನೇ ಮನೆ ಒಂದನೇ ಮನೆ ಎರಡನೇ ಮನೆಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಕೆಲವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಂಡಿದ್ದೀರಾ ಅದರ ಜೊತೆಗೆ ಕೆಲಸದಲ್ಲಿದ್ದಂಥ ಆಪ್ಸ್ಟಕಲ್ಸ್ ಕೂಡ ಈ ಇಷ್ಟವರಿಗೆ ದೂರ ಮಾಡ್ಕೊಂಡಿರ್ತೀರ ಇನ್ನೇನಾಗುತ್ತೆ ಗುರು ಮಹಾರಾಜ ಈ ವರ್ಷ ಎಂಡ್ ಆಗುವಾಗ ಅಂದರೆ ಈ ಒಂದು ದೀಪಾವಳಿ ಬಂದಾಗ ಆತ ನಿಮ್ಮ ಜಾತಕದ ಮೂರನೇ ಮನೆಗೆ ಬರ್ತಾನೆ ಯಾವಾಗ ಗುರು ಮಹಾರಾಜ ಮೂರನೇ ಮನೆಗೆ ಬರ್ತಾನೆ ಆ ಮೂಮೆಂಟಲ್ಲಿ ಮನೆ ಕಟ್ಟುವಂತಹ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಮಕರ ಲಗ್ನದವ್ರು ಇಷ್ಟವರಿಗೆ ಸಾರಿ ಕುಂಭ ಲಗ್ನದವ್ರು ಏನೆಲ್ಲ ಮನೆ ಮಾಡಬೇಕು ಜಾಗ ತಗೊಳ್ಬೇಕು ವಾಹನ ತಗೊಳ್ಬೇಕು ಅದಕ್ಕೆಲ್ಲ ಡಿಸ್ಟರ್ಬೆನ್ಸ್ ಬಂದಿತ್ತು ಈಗ ಬರುವ ವರ್ಷದಿಂದ ಆ ಡಿಸ್ಟರ್ಬೆನ್ಸ್ ಕಳೆದೋಗುತ್ತೆ ಬರುವ ವರ್ಷದಿಂದ ಡೆಫಿನೆಟಾಗಿ ನೀವೇನು ಮಾಡ್ತೀರಾ ಒಂದು ಒಂದು ಮನೆ ಮಾಡುವಂಥ ಯೋಗ ಕನ್ಸ್ಟ್ರಕ್ಷನ್ ಮಾಡುವಂಥ ಯೋಗ ಮನೆ ಚೇಂಜ್ ಆಗುವಂಥ ಯೋಗ ಜಾಗ ತಗೊಳ್ಳುವಂಥ ಯೋಗ ಆನಂತರ ನಿಮಗೆ ಗಾಡಿ ತಗೊಳ್ಳುವಂಥ ಒಂದು ಯೋಗ ಭಾಗ್ಯ ಗುರುಮಹಾರಾಜ ಕೊಟ್ಟೆ ಕೊಡ್ತಾನೆ ಅಲ್ಲಿವರಿಗೆ ವೆಯ್ಟ್ ಮಾಡಿ ಆಗ ಏನಾಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಮೂರು ವರ್ಷಗಳ ಕಾಲ ಕೂಡ ಕುಂಭ ಲಗ್ನದವರಿಗೆ ಬಹಳ ಫೇವರೇಬಲ್ ಆದಂತಹ ಒಂದು ರಿಸಲ್ಟ್ ಬಂದೇ ಬರ್ತದೆ ಸೊ ಎಂಜಾಯ್ ಮಾಡ್ತೀರ ಲೈಫಲ್ಲಿ ಓಕೆ ತುಂಬ ಚೆನ್ನಾಗಿರುತ್ತೆ ರೈಟ್ ಬಂದ ನಮ್ಮ ಮೀನ ಲಗ್ನಕ್ಕೆ ಸಂಬಂಧಪಟ್ಟಂತೆ ಮೀನಲಗ್ನಕ್ಕೆ ಶನಿ ಮಹಾರಾಜ ಈಗ ವ್ಯಾಸಸ್ಥಾನದಲ್ಲಿದ್ದಾನೆ ಲಾಭಸ್ಥಾನಕ್ಕೆ ಬಂದುಬಿಡ್ತಾನೆ ಅಂತ ಲಾಭ ಸ್ಥಾನಕ್ಕೆ ಬಂದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾರೆ ಬಟ್ ಏನಾದರೂ ಕೂಡ ಏನಾಗುತ್ತೆ ಅಲ್ಲಿ ನೀವು ಕಾರ್ಯಕ್ಷ ನೋಡಿ ಹನ್ನೊಂದೇ ಮನೆ ಅಂದರೆ ಅದು ಲಾಭಸ್ಥಾನ ಓಕೆ ಅದರ ಆಧಿಪತ್ಯ ಬಂದು ಹನ್ನೊಂದನೇ ಮನೆ ಆಧಿಪತ್ಯ ಬಂದು ನ್ಯಾಚುರಲ್ ಆಗಿರುವಂಥದ್ದು ರಾಹುಗೆ ಓಕೆನಾ ಸೊ ಅಲ್ಲಿಗೆ ಶನಿ ಮಹಾರಾಜ ಬಂದುಬಿಟ್ಟ ಹಾಗಾದ್ರೆ ನೀವೇನು ಮಾಡ್ತೀರಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಶಾರ್ಟ್ಕಟ್ಟನ್ನು ಉಪಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಕಂಪನಿಯಲ್ಲಿ ಕೆಲಸ ಉಂಟು ಯಾವುದೋ ಕಂಪನಿಗೆ ಸಂಬಂಧ ಅವ್ರು ಹೇಳ್ತಾರೆ ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ನಿಮಗೆ ಕೆಲಸ ಮಾಡಿಕೊಡ್ತೇನೆ ನೀವು ಪಾಪ ಮನೆಯನ್ನು ಮಾರಿ ಇನ್ನೇನೋ ಮಾಡಿ ಸರ್ಕಸ್ ಮಾಡಿ ಅವರಿಗೆ ಹಣ ಕೊಟ್ಟು ಮತ್ತೆ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ mm ತುಂಬ ಕೇರ್ ತಗೊಳ್ಬೇಕಂದ್ರೆ ಅನಿವಾರ್ಯತೆ ಉಂಟು ಶಾರ್ಟ್ಕಟ್ಟನ್ನು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಬೇಡಿ ನಿಮ್ಮ ಪಾಲಿಗೆ ನೇರ ನೇರವಾಗಿ ಬರುತ್ತೆ ಅದನ್ನು ಉಪಯೋಗ ಮಾಡಿ ಯಾಕಂದರೆ ಶನಿ ಮಹಾರಾಜ ವ್ಯಯಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿದ್ದಾನೆ ಹಣ ಖರ್ಚು ಮಾಡಿದರೆ ಲಾಭ ಬರುತ್ತೆ ಅಂತ ಒಂದು ಇಂಡಿಕೇಶನ್ ಇರ್ತದೆ ಹಣ ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ದೇನೆ ಸೊ ಈಗ ಏನಾಗುತ್ತೆ ನಾನು ನೋಡಿದ ಪ್ರಕಾರ ಯಾವುದೇ ಕಂಪನಿಯಲ್ಲಿ ಕೆಲಸ ಬೇಕಾದರೂ ಕೂಡ ಅಥವಾ ಯಾವುದೇ ಗೌರ್ಮೆಂಟ್ ಜಾಬ್ ಬೇಕಾದರೂ ಕೂಡ ಎಲ್ಲರೂ ಕೂಡ ಹಣ ಕೇಳುವವರೇ ಹದಿನೈದು ಲಕ್ಷ ಕೊಡಿ ಇಪ್ಪತ್ತು ಲಕ್ಷ ಕೊಡಿ ಪಾಪ ಎಲ್ಲರೂ ಆಗಿರ್ತಾರೆ ಅಷ್ಟು ಹಣ ಕೇಳುವಾಗ ಅಲ್ವಾ ಪ್ರತಿಭೆಗೆ ಬೆಲೆನೇ ಇಲ್ಲ ಅಂತ ಪರಿಸ್ಥಿತಿ ಉಂಟು ಪ್ರತಿಭೆಗೆ ಪ್ರತಿಭೆಗೆ ಬೆಲೆನೇ ಇಲ್ಲ ಪ್ರತಿಭೆನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಅಲ್ವಾ ಹಣ ಕೊಟ್ಟರೆ ನಿಮಗೆ ಕೆಲಸ ಸಿಗುತ್ತೆ ಸಿಗುತ್ತೋ ಇಲ್ಲೋ ಅದು ಸೆಕೆಂಡರಿ ಬಟ್ ಹಣ ಅಂತೂ ಕೇಳ್ತಾರೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಏನೇನೋ ಕೇಳ್ತಾರಪ್ಪ ಅದು ಯಾವ ಮು ಯಾವ ಮುಖ ಇಟ್ಕೊಂಡು ಕೇಳ್ತಾರೋ ಅದು ಯಾವ ಪರಿಸ್ಥಿತಿಯಲ್ಲಿ ಕೇಳ್ತಾರೋ ಅವ್ರಿಗೆ ಯಾರು ಕೂಡ ಕೇಳೋರು ಹೇಳೋರು ಯಾರು ಇಲ್ವೋ ಅವ್ರಿಗೆ ಕಾನೂನು ಎಂಬುದು ಇಲ್ಲವೇ ಇಲ್ಲವೋ ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರೈಟ್ ತಾನೆ ಯಾವುದೇ ಒಂದು ಕಂಪನಿಯಲ್ಲಿ ಅದು ಯಾವುದೇ ಪ್ರೈವೇಟ್ ಕಂಪನಿ ಇರ್ಬೋದು ಅದು ನಿಮ್ಮ ಗೌರ್ಮೆಂಟ್ ಜಾ ಗೌರ್ಮೆಂಟ್ ಜಾಬ್ ಇರ್ಬೋದು ಗೌರ್ಮೆಂಟ್ ರಿಲೇಟೆಡ್ ಕಂಪನಿ ಯಾವುದೇ ಕಂಪನಿಯಲ್ಲಿ ಹೋಗಿ ನೀವು ಒಂದು ಜಾಬ್ ನಿಮಗೆ ಒಂದು ಫಿಕ್ಸ್ ಸ್ಯಾಲ್ರಿ ಜಾಬ್ ಬೇಕು ನಿಮಗೆ ಇಷ್ಟು ಲಕ್ಷ ಕೊಡಿ ಅದಕ್ಕಿಂತ ಹದಿನೈದು ಇಪ್ಪತ್ತು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಒಂದು ಅಂಗಡಿನೋ ಒಂದು ಹೋಟೆಲ್ ತೆರೆದು ಅದರಲ್ಲಿ ಬಿಸ್ನೆಸ್ ಮಾಡಿದಾಗ ಅದಕ್ಕಿಂತ ಹೆಚ್ಚು ಲಾಭ ಗಳಿಸಬಹುದು ನಾವು ರೈಟ್ ತಾನೆ ಸೊ ಇಲ್ಲಿ ಹೋಗಿ ಸುಮ್ಮನೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇರತ್ತೆ ಅದನ್ನು ಕೊಡ್ಲಿಕ್ಕೂ ರೆಡಿ ಇದ್ದಾರಪ್ಪ ಇದು ವಿಷಯ ರೈಟ್ ನಾನು ನೋಡಿದ ಪ್ರಕಾರ ನಾನು ಕಣ್ಣರೇ ನೋಡಿದ ಪ್ರಕಾರ ಇದು ರೈಟಾ ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಹದಿನೈದು ಲಕ್ಷ ಕೊಡ್ತೀನಪ್ಪ ಇಪ್ಪತ್ತು ಲಕ್ಷ ಕೊಡ್ತೀನಪ್ಪ ಅಂತ ಅದು ಎಷ್ಟು ಜನ ಮೋಸ ಹೋದವರು ಇದ್ದಾರೆ ಅದೆಷ್ಟು ಜನ ಕಣ್ಣೀರು ಇದ್ದಾರೆ ಅದು ಹೇಗೆ ಅವರೆಲ್ಲ ಹಜಾಮ್ ಮಾಡ್ಕೊಳ್ತಾರ ಪರಮಾತ್ಮನಿಗೆ ಗೊತ್ತಪ್ಪ ಗೊತ್ತಿಲ್ಲ ಇದು ಕಲಿಯೋದ ಅಂತ ಹೇಳುದು ಇದಕ್ಕೇನೆ ರೈಟ್ ಯಾಕಂದ್ರೆ ಪ್ರತಿಭೆಗೆ ಪುರಸ್ಕಾರನೇ ಇಲ್ಲ ಪ್ರತಿಭೆಗೆ ಬೆಲೆನೇ ಇಲ್ಲ ಯಾರಿಗೂ ಕೂಡ ಯಾರು ಯಾರನ್ನ ಕ್ಯಾರೆ ಮಾಡೋದಿಲ್ಲ ಹಣಕಾಸು ಕೊಡಿ ಜಾಬ್ ತಗೊಳ್ಳಿ ಹಣಕಾಸು ಕೊಡಿ ಜಾಬ್ ತಗೊಳ್ಳಿ ಅಲ್ವಾ ಒಟ್ಟಾರೆ ಅವರಿಗೆ ತಿಂದು ತೇಗಬೇಕಷ್ಟೇ ಬೇರೆ ಏನಿಲ್ಲ ಹದಿನೈದು ಇಪ್ಪತ್ತು ಲಕ್ಷ ಅದು ಹೇಗೆ ಕರಗಿಸಿಕೊಳ್ತಾರ ಅವ್ರ ಹೆಂಡತಿ ಮಕ್ಕಳು ನಾಳೆ ಹೇಗಿರ್ತಾರೆ ಅದಂತೂ ಗೊತ್ತಿಲ್ಲ ಯಾಕಂದ್ರೆ ಯಾರು ಹಣಕಾಸು ಕೊಡುವಾಗ ಏನು ಖುಷಿ ಖುಷಿಯಲ್ಲಿ ಕೊಟ್ಟಿರ್ತಾರೆ ಇಲ್ಲ ತಾನೇ ನೀವೇನೋ ತೊಂದರೆ ತೊಂದರೆ ಮಾಡಿಕೊಂಡು ನಿಮ್ಮ ಮನೆಯನ್ನು ಅಡವಿಟ್ಟು ಜಾಗವನ್ನು ಅಡವಿಟ್ಟು ಇನ್ನೆಲ್ಲಂದ್ರೂ ಲೋನ್ ತೆಗೆದು ಅಥವಾ ಗೋಲ್ಡ್ ಲೋನ್ ತೆಗೆದು ಅದನ್ನು ಕೊಟ್ಟಿರ್ತೀರ ಕಣ್ಣೀರಿನ ಹಣವನ್ನು ಕೊಟ್ಟಿರ್ತೀವಿ ಅವನಿಗೆ ಬರ್ತಾರೆ ತಗೊಂಡೋಗೋದು ಅವ್ನಿಗೆ ಇಲ್ಲ ತಾನೆ ಅವನ ಹೆಂಡತಿ ಮಕ್ಕಳು ನಾಳೆ ಅಂತ ಅನುಭವಿಸಬೇಕು ಪೂರ್ತಿ ಟೋಟಲಿ ಫ್ಯಾಮಿಲಿನೇ ಅನುಭವಿಸ್ತದೆ ಅದು ರೈಟಾ ಇದು ವಿಚಾರ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಒಂದು ವೇಳೆ ಅಂತ ಹುದ್ದೆಯಲ್ಲಿ ಇದ್ದೀರಾ ಯಾರಿಗದು ಕೆಲಸ ಕೊಡುವಂಥದ್ದು ನಿಮ್ಮ ಕೈಲಿ ದಯವಿಟ್ಟು ಇದಕ್ಕೆಲ್ಲ ಪ್ರತಿಭೆಗೆ ಪುರಸ್ಕಾರ ಕೊಡಿ ಈ ಹಣಕಾಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡಿ ಯಾಕಂದ್ರೆ ನಾಳಿನ ದಿನ ಹಣಕಾಸು ನಿಮ್ಮನ್ನ ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡಲ್ಲ ಬಂದು ಕರ್ದ ಅಂದಾಗ ಎಲ್ಲ ಬಿಟ್ಟು ಹೋಗಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಹಣಕಾಸು ಬರೋದಿಲ್ಲ ಎಂಡ್ ಮೂಮೆಂಟಲ್ಲಿ ಯಾರು ಕೂಡ ಇರೋದಿಲ್ಲ ನಿಮ್ಮ ಜೊತೆಗೆ ಓಕೆನಾ ನಿಮ್ಮ ಹೆಂಡತಿ ಮಕ್ಕಳು ಯಾರು ಕೂಡ ಇರಲ್ಲ ನೀವು ಇರ್ತೀರಾ ಅಂತೀರಾ ಅವನು ಕೂಡ ಕೇಳಲ್ಲ ಯಾಕಂದ್ರೆ ನೀವು ಯಾವತ್ತ ಕರ್ದೇ ಇಲ್ಲ ಅಂತ ಪರಿಸ್ಥಿತಿ ರೈಟ್ ಆ ಸೊ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಯಾಕಂದರೆ ಇದು ನೋಡಿ ಇದೇನಾಗುತ್ತೆ ನಮಗೆ ಈಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲ್ಲ ಎಂಡ್ ಮೂಮೆಂಟ್ ಬರುವಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾರು ಇರ್ತಾರೆ ನಮ್ಮ ಜೊತೆಗೆ ಯಾರು ನಮ್ಮ ಸೇವೆ ಮಾಡ್ತಾರೆ ಒಂದು ಕೂಡ ಇರೋದಿಲ್ಲ ಯಾಕೆ ಅಷ್ಟು ಅಷ್ಟು ಹಣ ತೆಗೆದುಕೊಂಡು ಅವರಿಗೆ ತೊಂದರೆ ಕೊಟ್ಟಿದ್ದೀರಾ ಅವ್ರು ಯಾಕೆ ಅಷ್ಟು ತೊಂದರೆ ಕಣ್ಣೀರು ಹಾಕಿ ನಿಮಗೆ ಹಣ ಕೊಟ್ಟಿದ್ದಾರೆ ಅವ್ರು ಅವರ ಮಕ್ಕಳಿಗೆ ಕೆಲಸ ಆಗ್ಬೇಕಂತ ನೀವು ಮೋಸ ಮಾಡಿಬಿಟ್ಟಿದ್ದೀರಾ ಇನ್ನೇನೋ ಆಯಿತು ಸೊ ಇಂಥದ್ದೆಲ್ಲ ಪರಿಸ್ಥಿತಿ ರೈಟ್ ಆ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಪ್ರತಿಭೆಗೆ ಪುರಸ್ಕಾರನೇ ಇಲ್ಲ ಇಲ್ಲ ಇನ್ನು ಅದಕ್ಕೆ ಗೌರ್ಮೆಂಟ್ ಕೂಡ ಅದು ಏನು ಆ್ಯಕ್ಷನ್ ತಗೊಳ್ತಾರೆ ಇಲ್ಲ ಒಂದು ಕೂಡ ಗೊತ್ತಿಲ್ಲ ಅದರ ವಿಷಯನೇ ಗೊತ್ತಿಲ್ಲ ಏನು ಅಂತ ಅಲ್ವಾ ನನ್ನ ಬಳಿಗೆ ಒಬ್ಬ ಸ್ನೇಹಿತ ಬಂದಿದ್ದ ಪಾಪ ಅವನಿಗೆ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಆಗಬೇಕಿತ್ತು ಅವನ ಪಾಪ ತುಂಬ ಮೆಹನತ್ ಮಾಡಿದ ಕೆಲವು ಎಕ್ಸಾಮ್ ಅನ್ನು ಪಾಸ್ ಆದ ಅದ ಬಟ್ ಅವನಿಗೆ ಡಿಮ್ಯಾಂಡ್ ಮಾಡಿದ್ರಂತೆ ಹದಿನೈದು ಇಪ್ಪತ್ತು ಲಕ್ಷ ಕೊಡಲಿಕ್ಕೆ ಬೇರೆಲ್ಲರೂ ಕೊಟ್ಟು ಕೆಲಸ ಪಡ್ಕೊಂಡ್ಬಿಟ್ರು ಪಾಪ ಈ ತಂದು ಹಣ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ ರೈಟಾ ಅದನ್ನು ಕೇಳುವಾಗಲೇ ಬಹಳ ದುಃಖ ಆಗುತ್ತೆ ಸೊ ಇಷ್ಟೆಲ್ಲ ಹಣ ಕೊಟ್ಟು ನಾವು ಕೆಲಸ ಪಡ್ಕೊಳ್ಬೇಕಪ್ಪ ಅಂತ ಅದೇ ರೀತಿ ಒಂದು ಸಿಚುವೇಶನ್ ನಮ್ಮ ಮೀನ ಲಗ್ನದವ್ರಿಗೆ ಕ್ರಿಯೇಟ್ ಆಗುತ್ತೆ ಶಾರ್ಟ್ಕಟ್ಟಲ್ಲಿ ನೀವು ಕೆಲಸವನ್ನು ಹುಡುಕ್ಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ ಹಣಕಾಸನ್ನು ಕೊಟ್ಟು ಕೆಲಸವನ್ನು ಪಡ್ಕೊಳ್ಬೇಕಾದ ಅನಿವಾರ್ಯತೆ ಉಂಟು ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ ಅನೇತ ಸಮಸ್ಯೆ ಕೂಡ ಕ್ರಿಯೇಟ್ ಆಗ್ಬೋದು ನೀವು ಮೋಸ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ರೈಟ್ ರೈತಾನೆ ಓಕೆನಾ ಸೊ ಹಾಗಾದ್ರೆ ಮೀನ ಲಗ್ನದವರಿಗೆ ಗೊತ್ತಾಯಿತು ಶನಿ ಮಹಾರಾಜ ಏನಪ್ಪಾ ಮಾಡ್ತಾನೆ ಅಂತ ಆರೋಗ್ಯದ ವಿಚಾರ ಕೂಡ ತುಂಬ ನೋಡ್ಕೊಳ್ಬೇಕು ಅನೇತ ಶಾರ್ಟ್ಕಟ್ಟನ್ನು ಹುಡುಕಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ಅನ್ಯಥ ತೊಂದರೆ ಕ್ರಿಯೇಟ್ ಆಗುತ್ತೆ ಗುರು ಮಹಾರಾಜನ ಭ್ರಮಣ ತುಂಬ ಚೆನ್ನಾಗಿದೆ ಅದರಿಂದಾಗಿ ಹೈಯರ್ ಎಜುಕೇಷನ್ ಮಾಡಬೇಕು ಇನ್ನು ಯಾವುದೇ ಸಾಧನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯಿಂದ ಸಾಧನೆ ಮಾಡಬೇಕು ಅದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಗುರು ಮಹಾರಾಜ ಕೆಲಸ ಮಾಡಿ ಮಾಡಿದೆ ರೈತ ಓಕೆನಾ ಮಾತಾಡ್ತೀನಿ ಈ ಬಗ್ಗೆ ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಲ್ಲಿಗೆ ಪ್ರಯತ್ನ ಮಾಡ್ತೀನಪ್ಪ ದಿನ ಖಂಡಿತವಾಗಿ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಒಂದಷ್ಟು ಪರಿಹಾರಗಳನ್ನು ನಾಳೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರಾಧ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇಲ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ